ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇಂದಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನಾವು ಕಲ್ಪತರು ನರ್ಸರಿಯ ಮಾಲೀಕರಾಗಿರುವಂಥ ಶ್ರೀ ಆರ್ ಕೆ ಪ್ರಸನ್ನ ಅವ್ರನ್ನ ಮಾತಾಡಿಸಿ ಈ ನರ್ಸರಿಯ ಪರಿಚಯ ಹಾಗೂ ಇದರ ಕಾರ್ಯವೈಖರಿಯ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ಸರ್ ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ಇವತ್ತು ನಿಮ್ಮ ಕಲ್ಪತರುವ ನರ್ಸರಿ ಬಗ್ಗೆ ಸ್ವಲ್ಪ ಮಾಹಿತಿ ಅಂದರೆ ಅದ್ರ ಪರಿಚಯ ತಿಳ್ಕೊಳ್ಳೋಕ್ಕೆ ಬಂದಿದ್ದೀವಿ ಸರ್. ಸರ್ ಮೊದಲನೇದಾಗಿ ಇದ್ರದ್ದೊಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ನಮಗೆ ಈ ನರ್ಸರಿಯ ಬಗ್ಗೆ. ನಾನು ಒಂದು ಕಾಲದಲ್ಲಿ ಅಂದರೆ ಸಾಧಾರಣ 1999 ನಾನು ಈ ನರ್ಸರಿನ ಸ್ಟಾರ್ಟ್ ಮಾಡಿದೆ. ಆವಾಗಲೇ ಸ್ಟಾರ್ಟ್ ಮಾಡಿದೆ ಚಿಕ್ಕದಾಗಿ ಒಂದು ಸಣ್ಣ ಮನೆಯಲ್ಲಿ, ನಮ್ಮದು ಊರು ಪ್ರಾಪರ್ ಕಮ್ಮರಡಿ, ಅಲ್ಲೇ ಒಂದು ಮನೆ ಸುತ್ತಾನೆ ಒಂದು ನರ್ಸರಿನ ಸಣ್ಣಕ್ಕೆ ಮಾಡಿಕೊಂಡು ಬರೀ ಕಾಫಿ ಕಾಳುಮೆಣಸು ಅಡಿಕೆ ಗಿಡ ಈ ಥರದ್ದನ್ನೇ ಮಾಡಿಬಿಟ್ಟು ಅದರಲ್ಲೇ ನಾನು ಬೆಳೆದು ಇವತ್ತು ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡಿದ್ದೀನಿ ಅಂತ ಹೇಳ್ಬೋದು. ಆ ಫಸ್ಟು ಸಣ್ಣದರಿಂದ ಮಾಡ್ಕೋತ ಬಂದು ಈ ರೀತಿಯ ಒಂದು ದೊಡ್ಡದಾದ ನರ್ಸರಿಯನ್ನು ಇವಾಗ ಇಟ್ಟಿದ್ದೀರಾ ಸರ್? ಯಾಕೆಂದರೆ ಇವತ್ತು ನರ್ಸರಿ ಅನ್ನೋದೇನಿದೆ ಒಂದು ನಂಬಿಕೆ ಇದೆ. ಓಕೆ. ಪ್ರತಿಯೊಬ್ಬ ರೈತನೂ ಕೂಡ ಒಂದು ನಂಬಿಕೆ ಒಂದು ವಿಶ್ವಾಸದಲ್ಲಿ ತೊಡಗುವಂಥದ್ದು, ಯಾಕೆಂದರೆ ಅವನ ಒಂದು ಲೈಫು ಇದರಲ್ಲಿ ಅಡಗಿರ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದಾಗ ನನಗೆ ಒಳ್ಳೆ ಪ್ರತಿಫಲನ ಸಿಕ್ಕಿದೆ. ಇವತ್ತು ನನಗೆ ತುಂಬ ಜನ ರೈತರು ಕಸ್ಟಮರು ಪ್ರಸನ್ನ ಅವರೇ ನೀವು ಹೇಳಿದ್ರೆ ನಾನು ಹಾಕ್ತೀನಿ, ಹಾಂ ಸರ್, ಇಲ್ಲಾಂದರೆ ನಾನು ಹಾಕಲ್ಲ ಆ ಗಿಡನ. ಓಕೆ. ಈ ಥರ ಮಾತಾಡೋಂಥ ಜನ ರೈತರೇ ಜಾಸ್ತಿ ನನ್ನ ಕಸ್ಟಮರ್ಗಳು. ನಾನು ಎಲ್ಲೇ ಹೆಚ್ಚಿನಾಗಿ ನಿಮ್ಮಂಥ ಮಾಧ್ಯಮದವರಿಂದ ಈ ಇತ್ತೀಚೆಗೆ ನಾನು ಮಾಧ್ಯಮದಲ್ಲಿ ಕಂಡೇ ಬಿಟ್ಟರೆ ಸಾಧಾರಣ ನನಗೆ 99 ನನಗೆಲ್ಲ ರೈತರು ಒಬ್ಬರಿಂದ ಒಬ್ಬರು ಇವರು ಒಳ್ಳೆ ಕ್ವಾಲಿಟಿ ಗಿಡ ಬೇಕಂದ್ರೆ ಇವ್ರ ಹತ್ರ ತಗೊಳ್ಳಿ, ಒಳ್ಳೆ ಹೇಳಿದ್ದನ್ನು ಕರೆಕ್ಟಾಗಿ ಕೊಡ್ತಾರೆ, ಆ ಥರ ಆ ನಂಬಿಕೆ ಒಂದು ಏನಿದೆ ಅದನ್ನು ಉಳಿಸ್ಕೊಂಡು ಬಂದಿದ್ದೀನಿ ದೇವ್ರ ನಡೆಸಿ. ಸರ್ ಇದು ಲಾಭದಾಯಕ ಆಗುವಂಥ ಬೆಳೆಗಳನ್ನೇ ನಾನು ರೈತರಿಗೆ ಹಾಕಿಸ್ತಾ ಇದ್ದೀನಿ. ಓಕೆ ಸರ್, ಈಗ ಫಸ್ಟು ನೀವು ಎಷ್ಟು ಎಕರೆಯಿಂದ ಸ್ಟಾರ್ಟ್ ಮಾಡಿ ಇವಾಗ ಎಷ್ಟು ಎಕರೆ ಇದೆ ಸರ್ ಸದ್ಯಕ್ಕೆ? ನನ್ನ ಮನೆಯಲ್ಲಿ ಇದ್ದಿದ್ದ ಜಾಗ ಬರೀ 50x100. ಓಕೆ ಸರ್. ಅಷ್ಟು ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಂ. ಅವಾಗ ಹೇಗೆ ಅಂದರೆ ನಾನೇ ಪ್ಯಾಕೆಟ್ ತುಂಬ್ತಿದ್ದೆ, ನಾನೇ ಮೊಳಕೆ ಹಾಕಿ ನಾನೇ ಗಿಡ ರೆಡಿ ಮಾಡಿ ನಾನೇ ಮಾರ್ಕೆಟ್ ಮಾಡ್ತಿದ್ದೆ. ಓಕೆ. ಇವತ್ತಿಗೆ ಒಂದು 15-20 ಜನಕ್ಕೆ ಕೆಲಸ ಕೊಟ್ಕೊಂಡು ಈಗ ಒಂದು ಒಳ್ಳೆ ದೊಡ್ಡದೊಂದು ಉದ್ಯಮವಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಎಷ್ಟು ಎಕರೆ ಇದೆ ಸರ್ ಇದು ಟೋಟಲ್ ಆಗಿ? ಇದು ಟೋಟಲ್ 9 ಇದೆ. ಎಲ್ಲ ಮದರ್ ಬ್ಲಾಕ್ ಅದೆಲ್ಲ? ಮದರ್ ಬ್ಲಾಕ್ ಎಲ್ಲ ಸೇರಿ ಎಲ್ಲ ಸೇರಿ ನರ್ಸರಿನೇ 3 ಇದೆ. ನರ್ಸರಿನೇ 3 ಎಕರೆ? ಹೌದು ಸರ್. ಈಗ ಈಗ ನಿಮ್ಮ ಕಲ್ಪತರು ಅಂತ ನರ್ಸರಿ ಹೆಸರು ಇಟ್ಕೊಂಡಿದ್ದೀರಲ್ಲ ಸರ್, ಹೌದು, ಅದು ಹೇಗೆ ಏನಕ್ಕೆ? ಕಲ್ಪತರು ಅಂದರೆ ನಾನು ಜಮೀನಲ್ಲಿ ಏನು ನಾನು ಹೊಸ ಹೊಸ ಜಮೀನು ಮಾಡೋಕೆ ಹೋದೆ ಅಲ್ಲೆಲ್ಲರೂ ತೆಂಗಿನ ತೋಟನೇ ಇದ್ದಿದ್ದು. ಹಾಂ. ನನಗೆ ಆ ಎಳ್ನೀರು ಕಾಯಿ ಏನು ಬಂತು ಅದೇ ಒಂದು ನನಗೆ ಇನ್ಕಮ್ ಆಗಿತ್ತು ಅದು. ಓಕೆ. ಯಾಕೆಂದರೆ ನೀರಿಲ್ಲದ ಜಾಗನೇ ಆಗಿದ್ದರಿಂದ ನನಗೆ ಅವು ನೀರಿಲ್ಲದಿದ್ದರೂ ಬಂತು ಎಳ್ನೀರು ಕಾಯಿಗಳು. ಆ ಇನ್ಕಮ್ಮ ನನಗೆ ಒಂದು ಇದಕ್ಕೆ ಬ್ಯಾಕಪ್ ಆಗಿ ನಿಲ್ತು ನಿಲ್ತು. ಹಂಗಾಗಿ ಅದೇ ಹೆಸರಿಟ್ಟೆ. ಅದೇ ಹೆಸರಿಟ್ಬಿಟ್ರಿ ಕಲ್ಪತರು. ಕಲ್ಪವೃಕ್ಷದಲ್ಲಿ ಕಲ್ಪತರು ಅಂತ ಇಟ್ಟು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರ. ಸರ್, ಈಗ ಒಂದು ಮಾಡೆಲ್ ನರ್ಸರಿ ಅಂತ ಹೇಳಿದ್ರೆ ಅದರಲ್ಲಿ ಏನೇನು ಕಾಂಪೊನೆಂಟ್ ಅಂದರೆ ಏನೇನು ಭಾಗಗಳು ಇರ್ಬೇಕು ಸರ್ ಇಲ್ಲಿ? ಸರ್ ಮೊದಲನೇದಾಗಿ ಪಾಲಿ ಹೊಸಬೇಕು. ಓಕೆ. ಶೇಡ್ ನೆಟ್ ಹೊಸಬೇಕು. ಆಮೇಲೆ ನಿಮಗೆ ಮಣ್ಣುಗಳು ಒಳ್ಳೆ ಕ್ವಾಲಿಟಿ ಮಣ್ಣು, ಗೊಬ್ಬರ ಗೊಬ್ಬರ ನಮ್ಮದೇನು ದನಗಳಿದ್ದಾವೆ ನಮ್ಮಲ್ಲೇ ಗೊಬ್ಬರ ರೆಡಿ ಮಾಡ್ಕೋತೀವಿ. ಓಕೆ. ಈ ಥರ ಹಿಂಗೆ ಪ್ರತಿಯೊಂದೂ ಅದಕ್ಕೆ ಬ್ಯಾಕಪ್ ಆಗಿ ಎಲ್ಲದೂ ನಮ್ಮಲ್ಲೇ ನಾವು ರೆಡಿ ಮಾಡ್ಕೊಂಡ್ರೆ ಮಾತ್ರ ನರ್ಸರಿ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಇವತ್ತು ತುಂಬ ಕಾಂಪಿಟೇಟಿವ್ ಇದೆ. ರೈತ ಕೆಲವೊಂದಷ್ಟು ರೈತರು ಇರ್ತಾರೆ, ಅವರು ಕ್ವಾಲಿಟಿ ಗಿಡ ಹುಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವೊಂದಷ್ಟು ರೈತರು ಇರ್ತಾರೆ, ಅವರು ಬರೀ ಚೀಪಲ್ಲಿ ಎಲ್ಲಿ ಸಿಗುತ್ತೆ ಅದು ಮುಂದೆ ಫಸಲು ಬಂದಮೇಲೆ ಗೊತ್ತಾಗುತ್ತೆ ಅವರಿಗೆ. ಇವತ್ತೆಲ್ಲ ಹೆಚ್ಚಿನ ಒಂದು 80% ನರ್ಸರಿಯವರು ಹೊರಗಡೆಯಿಂದ ತಂದು ಮಾರ್ತಾರೆ. ಓಕೆ. ನಂದು ಆ ಪಾಲಿಸಿ ಇಲ್ಲ, ನಂದು ಮದರ್ ಬ್ಲಾಕ್ಗಳನ್ನು ಮಾಡ್ಕೊಂಡು ನಾನು ಇಲ್ಲೇ ರೆಡಿ ಮಾಡಿ ಇಲ್ಲೇ ನಾವೆಲ್ಲ ನೋಡಿ ಹಲ್ಸೆಲ್ಲ ನಾವೇ ಇಲ್ಲೇ ಗ್ರಾಫ್ಟ್ ಮಾಡಿರೋದು. ಅಂದರೆ ಒಂದು ಕಾಂಪೊನೆಂಟಲ್ಲಿ ಈಗ ಪಾಲಿ ಹೌಸು, ಶೇಡ್ ನೆಟ್ಟು, ಆಮೇಲೆ ಮಣ್ಣೆಲ್ಲ ನೀವೇ ತರ್ತೀರ, ಆಮೇಲೆ ಮತ್ತೆ ಮದರ್ ಬ್ಲಾಕ್ ಕೂಡ ಮಾಡ್ಬೇಕು ಸರ್, ಅದಕ್ಕೊಂದು ಸಪ್ರೇಟಾಗಿ. ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ರೇಷ್ಯೋದಲ್ಲಿ ಮಾಡ್ಬೋದು ಸರ್? ಅಂದರೆ ಇಷ್ಟು ಎಕರೆ ಮದರ್ ಬ್ಲಾಕ್ ಇದ್ದರೆ ಇಷ್ಟು ನರ್ಸರಿ ಇಟ್ಟುಕೊಂಡ್ರೆ ಮಾಡ್ಬೋದು ಅಂತ? ಅಲ್ಲ, ಈಗ ನೀವು ಮದರ್ ಬ್ಲಾಕು ನಿಮಗೆ ಸಾಧಾರಣ ಒಂದು 50x100 ಬೇಕಾಗುತ್ತೆ ಇಷ್ಟು ದೊಡ್ಡ ನರ್ಸರಿ ಮೇಂಟೈನ್ ಮಾಡಲಿಕ್ಕೆ. ಓಕೆ. ಬಟ್ ನಾನು ಅದನ್ನು ಮಾಡಿಲ್ಲ ಇಲ್ಲಿ. ಯಾಕೆ ಅಂದರೆ ಎಲ್ಲ ಥರದ್ದು ನಂದು ಇರೋದು ಇಷ್ಟೇ ಜಾಗದಲ್ಲಿ ಎಲ್ಲ ಮಾಡೆಲ್ ಪ್ಲಾಂಟೇಷನ್ಗಳನ್ನು ಬರೀ ಒಂದೊಂದು 50-100 ಗಿಡ ಹಾಕಿ ಇದ್ರದ್ದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ವರ್ಷ ವರ್ಷ ಅದ್ರ ಬಗ್ಗೆ ಯಾವ ಇದಿದೆ ಅದನ್ನು ನೋಡಿಕೊಂಡು ಆ ಕೆಲಸವನ್ನು ಮಾಡಿದ್ದೀನಿ ನಾನು. ಮಾಡಿದ್ದೀರಿ.
ನಿಮಗೆ ಇದು ಅಕ್ರಿಡೇಷನ್ ಸಿಕ್ಕಿದೆಯಾ ಸರ್ ಇದಕ್ಕೆ? ಹೌದು ಖಂಡಿತ ಸಿಕ್ಕಿದೆ. ಅದು ಯಾವ ರೀತಿ ಸರ್ ಯಾವಾಗ ಸಿಕ್ತು? ನನಗೆ 2014-15 ಸಿಕ್ತು. ಹಾಂ, ನನ್ನ ಒಂದು ನರ್ಸರಿಗೆ ಇದು ನ್ಯಾಷನಲ್ ಹಾರ್ಟಿಕಲ್ಚರಿಂದ ಒಂದು ಅಪ್ರೂವ್ ಸಿಕ್ಕಿದೆ. ಆಮೇಲೆ ಆಲ್ ಇದು ಸ್ಪೈಸ್ ಬೋರ್ಡಿಂದ ಕೂಡ ಒಂದು ನಮಗೊಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಈಗ ಸರ್, ನಿಮ್ಮ ನರ್ಸರಿಯಲ್ಲಿ ಯಾವ್ಯಾವ ಗಿಡಗಳನ್ನು ಬೆಳೆಸ್ತಾ ಇದ್ದೀರಾ ಸರ್? ಸದ್ಯಕ್ಕೆ ಏನೇನಿದೆ ನಿಮ್ಮ ನರ್ಸರಿಯಲ್ಲಿ? ಈಗ ನನ್ನ ನರ್ಸರಿಯಲ್ಲಿ ಮೇಯ್ನಾಗಿ ಇಲ್ಲಿ ಸುತ್ತಮುತ್ತ ರೈತರಿಗೆ ಬೇಕಾಗುವಂಥದ್ದು ಅಡಿಕೆ, ಬಾಳೆ, ತೆಂಗು, ಆಮೇಲೆ ಈಗ ವಾಣಿಜ್ಯ ಬೆಳೆಯಾಗಿ ಹಲಸು, ಆಮೇಲೆ ರಂಬುಟಾನು, ಮ್ಯಾಂಗೋಸ್ಟಿನ್ನು. ಈಗ ಹೆಚ್ಚಿನ ಹೊಸದೊಂದು ನಾವು ಹೊಸ ಕ್ರಾಪನ್ನು ಇದು ಮಾಡ್ತಾ ಇದ್ದೀವಿ. ಈಗ ಅಡಿಕೆ ಬೆಳೆಯೋರಿಗೆ ಎಲ್ಲರಿಗೂ ಈಗ ಬೆಳೆ ಹಳದಿ ರೋಗ ಅದು ಇದು ಬರೋದ್ರಿಂದ ಅವ್ರಿಗೇನೋ ಒಂದು ಆಲ್ಟರ್ನೇಟ್ ಬೆಳೆ ಬೇಕು. ಅದಕ್ಕೆ ಒಂದಷ್ಟು ಕೆಲವೊಂದಷ್ಟು ಮೆಡಿಸಿನ್ ಪ್ಲಾಂಟ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ನೀವು ಕೇಳಿರ್ಬೋದು ಸಪ್ತಚಕ್ರ ಅಶೋಕ, ಇದು ಸಪ್ತಚಕ್ರ ಅಂತ ಕೇಳಿರ್ಬೋದು ನೀವು. ಓಕೆ, ಆ ಅಂಥದ್ದನ್ನೆಲ್ಲ ಅಡಿಕೆ ತೋಟದೊಳಗೆ ಹಾಕ್ಬೋದು, ಕಾಫಿ ಹಾಕ್ಬೋದು, ಕಾಳ್ಮೆಣ್ಸು ಹಾಕ್ಬೋದು, ಏಲಕ್ಕಿ ಹಾಕ್ಬೋದು. ಓಕೆ, ಹಾಗೇ ಒಂದು ಮೆಕಡೋಮಿ ಅಂತ ಒಂದು ಡ್ರೈ ಫ್ರೂಟ್ ನಟ್ಸನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಓಕೆ, ಅದು ಈ ಬಹುಶಃ ಕರ್ನಾಟಕದಲ್ಲೇ ನಾನೇ ಫಸ್ಟು ಅದನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ, ಮೆಕಡೋಮಿ ಅಂತೇಳಿ. ಅದು ಡ್ರೈ ಫ್ರೂಟ್ ನಟ್ಸು, ಅದು ವರ್ಷ ಇಡೀ ಅಡಿಕೆ ಥರನೇ ಇದನ್ನಿಟ್ಟು ಮಾರಾಟ ಮಾಡೋವಂಥದ್ದು. ಓಕೆ ಸರ್, ಹಾಗೇ ಬೇರೆ ಬೇರೆ ಲಕ್ಷ್ಮಣ ಫಲ, ಹಾಗೆ ಇನ್ನೂ ಹಲಸು. ಹಲಸು ಇವತ್ತು ವಾಣಿಜ್ಯ ಬೆಳೆ. ಇದೀಗ ನಾನು ಕೋಲಾರದಲ್ಲಿ ಒಬ್ಬರಿಗೆ ಒಂದು 30 ಎಕರೆಗೆ ಹಲಸು ಮಾಡಿಸಿದ್ದೀನಿ. ಓಕೆ, ಅವ್ರದ್ದು ಹೇಗಿದೆ ಅಂದರೆ ಬರೀ ನಿಮಗೆ 3/4 ಇಂಚು ನೀರು. ಹಾಂ, 3/4 ಇಂಚು ನೀರಲ್ಲಿ 30 ಎಕರೆ ಜಮೀನು ಮಾಡೋಕ್ಕಾಗತ್ತೆ ಅಂತ ಅವರು ಮಾಡಿದ್ದಾರೆ. ಓಕೆ, ಹಲಸಲ್ಲಿ ಹೀಗೆ ಈಗ ತುಂಬ ಥರದ ಕ್ರಾಪ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಯಾವ ಪ್ರಮಾಣದಲ್ಲಿದ್ದಾವೆ ಸರ್, ಎಷ್ಟು ಕ್ವಾಂಟಿಟಿ ಅಂದರೆ ನಿಮ್ಮ ಹತ್ರ ರೈತರು ತೊಗೊಳ್ಬೇಕಂದ್ರೆ ಬಂದು ಯಾವ ಪ್ರಮಾಣದಲ್ಲಿ ನಿಮ್ಗೆ ಸಿಗುತ್ತೆ? ಅವೆಲ್ಲ 2 ಗಿಡ ಕೇಳಿದ್ರು ಕೊಡ್ತೀವಿ, 1000 ಗಿಡ ಕೇಳಿದ್ರು ಕೊಡ್ತೀವಿ. ಆ ಕ್ವಾಂಟಿಟಿಲಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಇರಲಿಲ್ಲ ಅಂತಂದ್ರೆ ಕೂಡ ಪ್ರೀ ಆರ್ಡರ್ ಕೊಟ್ಟು ಮಾಡಿಸ್ಕೊಬೋದು. ಮಾಡ್ಸ್ಕೊತಿದ್ದೀವಿ, ಅದು ಮಾಡಿಸ್ಕೋಬೋದು. ಈಗ ಅದರಲ್ಲಿ ನೀವು ಹೇಳಿದ್ರಿ ಸರ್, ಈಗ ಮ್ಯಾಂಗೋಸ್ಟಿನ್ ಇದೆ, ಬಟರ್ ಫ್ರೂಟ್ ಇದೆ, ಆಮೇಲೆ ಸಾಕಷ್ಟು ಬೇರೆ ಅಡಿಕೆ, ಹಲಸು ಅವೆಲ್ಲ ಇದಾವೆ ಅಂತ ಹೇಳಿದ್ರಿ ಸರ್. ಅದರಲ್ಲಿ ಮತ್ತೆ ಸ್ಪೆಷಲಾಗಿ ತಳಿಗಳು ಯಾವುದಾದ್ರೂ ಮೇಂಟೈನ್ ಮಾಡಿದ್ದೀರಾ ಸರ್? ಅದರಲ್ಲಿ ತುಂಬ ತಳಿಗಳಿದ್ದಾವೆ ಈಗ. ತುಂಬ ಅಂದರೆ ಕೆಲವೊಂದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಹೊಸ ಹೊಸ ತಳಿ ತರಲಿಕ್ಕೆ. ಈಗ ಮೊನ್ನೆ ಒಂದು ನಮ್ಮ ಸ್ನೇಹಿತರ ತೋಟದಲ್ಲಿ ಒಂದು ಸೀಡ್ಲೆಸ್ ಹಲಸು ಆಯಿತು. ಓಕೆ, ಅದು ಇಂಡಿಯಾದಲ್ಲೇ ಫಸ್ಟ್ ಆಗಿರೋಂಥದ್ದು. ಅದನ್ನು ಈಗ ಒಂದು ಡೆವಲಪ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಸಿದ್ದು ಶಂಕರ, ಆಮೇಲೆ ರುದ್ರಾಕ್ಷಿ ರೆಡ್ಡು, ಆಮೇಲೆ ಇದು ನಮ್ಮ ಮಲೆನಾಡು ಏರಿಯಕ್ಕೂ ಬರೋಂಥದ್ದು, ಡ್ರೈ ಜಾಗಕ್ಕೂ ಬರೋಂಥದ್ದು ಪ್ರಕಾಶ್ ಚಂದ್ರ ಅಂತಿದೆ. ಅದೆಲ್ಲ ಒಳ್ಳೆ ವೆರೈಟಿಗಳು ನಿಮಗೆ. ಅಕಾಲಿಕ ಅಂದರೆ ಅವ್ನು ಸೀಸನ್ಗಿಂತ ಬೇಗನೆ ಬರೋವಂಥದ್ದು. ಈಗ ಎಲ್ಲ ಹಲಸುಗಳು ಸಾಧಾರಣ ಮೇ, ಜೂನ್, ಜುಲೈ ಈ ಥರ ಬರ್ತದೆ. ಇವೆಲ್ಲ ಏಪ್ರಿಲ್, ಮೇನಲ್ಲೇ ಬರೋಂಥದ್ದು. ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಮತ್ತು ಕಾಫಿಲಿ ಯಾವ್ಯಾವ ತಳಿಗಳನ್ನು? ಕಾಫಿಲಿ ನಮ್ಮಲ್ಲಿ ಚಂದ್ರಗಿರಿ ಇದೆ. ಓಕೆ, ಆಮೇಲೆ ರೋಬಸ್ಟಾ ಇದೆ, ಸೀಂಟಾರ್ ಸೀಂಟಾರ್ ರೋಬಸ್ಟಾ ಚಂದ್ರಗಿರಿ. ಹೌದು, ಅವೆರಡನ್ನೇ ಜಾಸ್ತಿ ನಾವು ಫೋಕಸ್ ಮಾಡಿ ಮಾಡ್ತಾ ಇದ್ದೀವಿ. ಕಾಳುಮೆಣಸಲ್ಲಿ ಯಾವುದಿದೆ? ಕಾಳುಮೆಣಸಲ್ಲಿ ನಮ್ಮಲ್ಲಿ ಪನೀರ್ 1 ಇದೆ, ಪನೀರ್ 1 ಇದೆ, ಮತ್ತು ಪನೀರ್ 4 ಇದೆ. ಆಮೇಲೆ ಕರಿಮುಂಡ ಅಂತ ಇದೆ. ನಿಮಗೆ ಸುಮಾರು ಥರದ್ದು ವೆರೈಟಿಗಳು ಸಲ ಇದೆ. ಏಲಕ್ಕಿಲಿ? ಏಲಕ್ಕಿಲಿ ನೆಲ್ಲಿಯಾಣಿ ಗ್ರೀನ್ ಗೋಲ್ಡ್ ಇದೆ. ಆಮೇಲೆ ಎಸ್ ಕೆ ಪಿ 14. ಈಗ ನಿಮ್ಮಲ್ಲಿ ಯಾವ ಗಿಡಗಳನ್ನು ಜಾಸ್ತಿ ಮಾರಾಟ ಮಾಡ್ತಾ ಇದ್ದೀರಾ ಸರ್, ನೀವು ನೋಡಿದಂಗೆ ಇತ್ತೀಚೆಗೆ? ನಮ್ಮಲ್ಲಿ ಒಂದು ಮೇಯ್ನಾಗಿ ಅಡಿಕೆ. ಹಾಂ, ಈಗ ಇತ್ತೀಚಿನ ಅಡಿಕೆ ಥರನೇ ನಮ್ಮಲ್ಲಿ ಹಲಸು ಕೂಡ ಮಾರ್ಕೆಟ್ ಆಗ್ತಾ ಇದೆ. ಹಾಂ, ಯಾಕೆಂದರೆ ನನ್ನ ಒಂದಷ್ಟು ಕೆಲವೊಂದಷ್ಟು ಫ್ರೆಂಡ್ಸ್ಗಳೆಲ್ಲ ಅದನ್ನು ಈಗ ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ದಾರೆ. ಹಾಂ, ನಾನು ಕೂಡ ಮುಂದೆ ಮಾಡಬೇಕಂತ ಪ್ಲಾನಿಂಗಲ್ಲಿ ಇದ್ದೀನಿ. ಓಕೆ, ಅದು ಇವತ್ತು ಒಂದು ಒಳ್ಳೆ ವಾಣಿಜ್ಯ ಬೆಳೆ ಅದು. ಓಕೆ, ಫಸ್ಟು ನಾವು ಜಾಸ್ತಿ ನಿಮ್ಮ ಹತ್ರ ಹೋಗ್ತಿರೋದು ಅಡಿಕೆ. ಅಡಿಕೆ, ಬಾಳೆ, ಬಾಳೆ, ಈಗ ಮೆಕಡೋಮಿಯ. ಹಾಂ, ಹಾಗೆ ಇದು ಹಲಸು. ಹಲಸು ಮತ್ತು ಈಗ ಹೊಸ ಹೊಸ ಥರ ಎಲ್ಲ ಥರ ಹಣ್ಣಿನ ಗಿಡಗಳು ಕೂಡ ಹೋಗ್ತಾ ಇದ್ದಾವೆ. ಓಕೆ, ಸೀಸನ್ ವೈಸ್ ಅಂತ ಹೋಗುತ್ತಾ ಸರ್, ಹೆಂಗೆ ಯಾವ ಸೀಸನಲ್ಲಿ ಜಾಸ್ತಿ ತಗೋ? ಇಲ್ಲ, ನಾನು ನನ್ನ ಕಸ್ಟಮರ್ಗಳು ಹೇಳ್ತೀನಿ, ಯಾವುದು ಸೀಸನ್ ಅಂತ ನೀವು ನೋಡೋಕೆ ಹೋಗ್ಬೇಡಿ. ಹಾಂ, ಯಾಕೆಂದರೆ ನಾವು ಇಲ್ಲಿ ನೀವು ನೋಡಿರು ಬಿಸಿಲಲ್ಲೇ ಬೆಳೆಸಿರ್ತೀವಿ. ನೀವು ಯಾವ ಟೈಮ್ ಬೇಕಾದ್ರೂ ಹಾಕಿ. ಓಕೆ, ಅದು ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ? ಆಗೋದಿಲ್ಲ. ಹೌದು, ಇದೇ ಸೀಸನಲ್ಲಿ ಪರ್ಟಿಕ್ಯುಲರ್ ಸೀಸನ್ ಅಂತ ಯಾವುದಾದ್ರು? ಪರ್ಟಿಕ್ಯುಲರ್ ಮೇ, ಜೂನಲ್ಲೇ ಹಾಕುವಂಥದ್ದು. ಹಾಕು, ಆ ಟೈಮಲ್ಲೇ ಜಾಸ್ತಿ. ಅವಾಗ ಹಾಕಿದಾಗ ಏನಾಗುತ್ತೆ, ಕೆಲವೊಂದು ರೈತರು ಪ್ರಿಕಾಷನ್ ತಗೊಳೋದಿರಲ್ಲ. ಹಾಂ, ಅವಾಗ ಏನಾಗುತ್ತೆ ಅಂದರೆ ಅದು ಗಿಡಗಳು ಸಾಯೋದು, ಕೊಳೆಯೋದು ಈ ಥರ ಚಾನ್ಸಸ್ ಇರ್ತದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಆಗಸ್ಟ್ ನಂತರ ಓಕೆ ಅಪ್ ಟು ಡಿಸೆಂಬರ್ ಜನವರಿವರೆಗೂ ಹಾಕಿಸ್ತೀನಿ. ಆಮೇಲೆ ಮೇ ಅಲ್ಲಿಂದ ಅಪ್ ಟು ಜೂನ್ ಜುಲೈವರೆಗೂ ಹಾಕಿಸ್ತೀನಿ. ಹಾಕಿಸ್ತೀರಿ ಸರ್. ಈಗ ನಿಮ್ಮ ಹತ್ರ ರೈತರು ತೊಗೊಂಡು ಹೋಗ್ಬೇಕಾದ್ರೆ ಈಗ ಬೇರೆ ನರ್ಸರಿಗೂ ನಿಮ್ಮ ನರ್ಸರಿಗೂ ಏನು ಡಿಫ್ರೆನ್ಸ್ ಅಂತ ಸರ್? ನಿಮ್ಮ ಹತ್ರನೇ ಯಾಕೆ ರೈತರು ತೊಗೊಂಡು ಹೋಗ್ಬೇಕು ಅಂತ? ನನ್ನ ಹತ್ರನೇ ಯಾಕೆ ತೊಗೊಂಡು ಹೋಗ್ಬೇಕು ಅನ್ನೋದಕ್ಕಿಂತ ನನ್ನ ಹತ್ರ ಯಾಕೆ ತೊಗೊಂಡೋಗ್ತಾರೆ ಅಂತ ಹೇಳ್ಬೇಕಂದ್ರೆ, ನಂದು ಮದರ್ ಬ್ಲಾಕ್ಗಳನ್ನು ನೋಡ್ತಾರೆ. ಹೌದು, ಇವರು ಪಕ್ಕಾ ಗ್ಯಾರಂಟಿ
ಇದನ್ನು ಗಿಡನ ಮಾಡಿರ್ತಾರೆ, ಆ ಪ್ರಿಕಾಷನ್ ತಗೊಂಡು ಮಾಡಿದ್ದಾರೆ ಇವರು, ಆ ನಂಬಿಕೆ ನಾವು ಉಳಿಸ್ಕೊಂಡಿದ್ದೀವಿ. ಆಮೇಲೆ ನಮಗೆ ಗೌರ್ಮೆಂಟ್ನವರು ಹಾರ್ಟಿಕಲ್ಚರ್ ಅವರು ನಮ್ಗೆ ಸರ್ಟಿಫಿಕೇಟ್ ಮಾಡಿದ್ದಾರೆ. ಓಕೆ, ಇದೆಲ್ಲ ಕಾರಣಕ್ಕೋಗಿ ನಮ್ಮಲ್ಲಿ ರೈತರು ನೀವೇ ಸ್ವಂತಾಗಿ ಎಲ್ಲ ಮಣ್ಣದೆಲ್ಲ ತಂದು ಮೇಂಟೈನ್ ಮಾಡಿ ನೀವೇ ಮದರ್ ಬ್ಲಾಕ್ ಮೇಂಟೈನ್ ಮಾಡೋದ್ರಿಂದ ಟ್ರೂ ಇರುತ್ತೆ ಅಂತ ಹೇಳಿ ತೊಗೊಂಡು ಹೋಗ್ತಾರೆ. ಈಗ ಯಾರೇ ರೈತರು ನಿಮ್ಮ ಹತ್ರ ತೊಗೊಳಕ್ಕೆ ಬಂದಾಗ ನೀವು ಅವರಿಗೆ ಮಾಹಿತಿಯನ್ನು ಕೊಡ್ತೀರಾ ಸರ್? ಖಂಡಿತ, ಉಚಿತ ಮಾಹಿತಿಯನ್ನು ತುಂಬ ಜನ ತಗೊಂಡಿದ್ದಾರೆ. ಯಾವ್ಯಾವ ರೀತಿಯ ಇವತ್ತು ಹೆಂಗಾಗಿದೆ ಅಂದರೆ, ಕೃಷಿ ಉದ್ಯಮ ಪ್ರತಿಯೊಬ್ಬ ರೈತನನ್ನು ಶೋಷಣೆ ಮಾಡೋರೇ ಆಗಿದ್ದಾರೆ. ಓಕೆ, ಅವರಿಗೆ ಕರೆಕ್ಟ್ ಗೈಡೆನ್ಸ್ ಕೊಡುವಂಥವ್ರು ಯಾರಿಲ್ಲ. ಅದನ್ನು ನನ್ನಿಂದ ಪಡಿತಾರೆ ತುಂಬ ಜನ. ಸರ್ ನಾವು ಎಲ್ಲೋ ಹೋದ್ವಿ, ಅಲ್ಲೇನೋ ಮಾಡಿದ್ವಿ, ಅದೇನೋ ತಂದ್ವಿ, ಅದೇನೋ ಹಾಳಾಯಿತು, ಎಷ್ಟೋ ಜನ ಕತೆ ಹೇಳ್ತಾರೆ ಇಲ್ಲಿ ಬಂದು. ಅವ್ರದ್ದು ಕಷ್ಟಗಳು ಏನದು, ಅದರಲ್ಲಿ ಏನೇನೋ ಲಾಸ್ ಮಾಡ್ಕೊಂಡ್ರು, ಯಾವುದೆಲ್ಲ ನಷ್ಟ ಆಯಿತು. ಫಸ್ಟ್ ನಾನು ರೈತರಿಗೆ ಬಂದಾಗ ನೀವು ಯಾವ್ದು ಮಾಡಿ ಯಾವ್ದು ಕೈ ಸುಟ್ಕೊಂಡ್ರಿ ಅಂತಲೇ ಫಸ್ಟ್ ಕೇಳೋದು. ಓಕೆ, ಆವಾಗ ಯಾವ್ದು ಮಾಡಿದ್ರೆ ನಿಮ್ಗೆ ಸರಿ ಆಗುತ್ತೆ ಅಂತ ಅದನ್ನು ಕೇಳಿ ನಾನು ಆ ಡೈರೆಕ್ಷನಲ್ಲಿ ನಾನು ಅವರಿಗೆ ಇದು ಮಾಡ್ತೀನಿ. ಆಮೇಲೆ ಫಸ್ಟ್ ಅವ್ರು ನೀರನ್ನು ಕೇಳ್ತೀನಿ ಅವರಿಗೆ. ನೀರು ಮಾರ್ಕೆಟಿಂಗ್ ಸೋರ್ಸ್ ಏನಾದರೂ ಅವ್ರಿಗೆ ಹೇಳ್ಕೊಡ್ತೀರಾ? ಹೆಂಗೆ ಮಾರ್ಕೆಟಿಂಗ್ ಸೋರ್ಸ್ ಕೂಡ ನಾನು ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಹೌದು. ಈಗ ಇವತ್ತು ಹಲಸನ್ನ ಎಲ್ಲಿ ಮಾರ್ಕೆಟ್ ಮಾಡಿದ್ರೆ ಅನುಕೂಲ ಇದೆ, ಬಟರ್ಫ್ರೂಟಲ್ಲಿ ಎಲ್ಲಿ ಮಾರ್ಕೆಟ್ ಮಾಡಿದ್ರೆ ಅನುಕೂಲ ಇದೆ, ಇದೆಲ್ಲದನ್ನು ನಾವು ಇದು ಮಾಡ್ತಾಯಿದ್ದೀವಿ. ಸರಿ, ಈಗ ರೈತರಿಗೆ ನೀವು ಯಾವ ರೀತಿ ಸಪ್ಲೈ ಮಾಡ್ತೀರಂತ, ಅವರೇ ನಿಮ್ಮ ಹತ್ರ ಬಂದು ತೊಗೊಂಡು ಹೋಗ್ಬೇಕಾ ಅಥವಾ ಬೇರೆ ಕಡೆಯಿಂದ ಕರೆ ಮಾಡಿ ನಿಮಗೆ ಸರ್ ನಮ್ಗೆ ಈ ರೀತಿ ಬೇಕು ಅಂದಾಗ ನೀವು ಟ್ರಾನ್ಸ್ಪೋರ್ಟೇಷನ್ ಆ ರೀತಿ ಸ್ಪೆಷಲಿಟಿ? ಈಗ ಉದಾಹರಣೆಗೆ ನಮ್ಮಲ್ಲಿ ಬೆಂಗಳೂರು, ಹಾಂ, ಬೆಂಗಳೂರ್ದು ಯಾರ್ದೋ ಒಂದು ಆರ್ಡ್ರ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲಿಂದ ಹೊರಡಬೇಕಾದ್ರೆ ನಾನು ತರೀಕೆರೆ, ಬೀರೂರು, ಅಲ್ಲಿ ಯಾರ್ಯಾರ್ದು ಇರುತ್ತೋ ಎಲ್ಲ ಲೀಸ್ಟ್ ಮಾಡ್ಕೊಂಡಿರ್ತೀನಿ. ಓಕೆ, ಹೋಗ್ಬೇಕಾದ್ರೆ ಅವ್ರದ್ದೆಲ್ಲರದ್ದು ಲೀಸ್ಟ್ ಮಾಡಿ ಎಲ್ಲರಿಗೂ ಕೊಡ್ತಾ ಹೋಗ್ತೀನಿ. ಹಾಂ, ಕೆಲವೊಂದಷ್ಟು ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಉಳಿಸ್ಕೊಡ್ತೀನಿ. ಹಾಂ, ಯಾಕೆಂದರೆ ಅವ್ರ ಕ್ವಾಂಟಿಟಿ ಸಣ್ಣ ಇರ್ತದೆ, ಅವ್ರದ್ದು ಅವರ ಫೈನಾನ್ಸಿಯಲಿ ಇದು ಎಲ್ಲದೂ ಕಮ್ಮಿ ಇರ್ತದೆ. ಅದನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಾನು ಗಿಡನ ಸಪ್ಲೈ ಮಾಡ್ತಾರೆ. ಸರಿ, ಈಗ ರೈತರಿಗೆ ಯಾವ ಬೆಲೆಯಲ್ಲಿ ಇಲ್ಲಿ ಗಿಡಗಳು ಸಿಗ್ತವೆ ಸರ್ ನಿಮಗೆ? ನಮ್ಮಲ್ಲಿ ಈಗ ಮಾವು ಅಂತ ಹೇಳಿದ್ರಿ, ಮೆಕಾಡಿಮೆ ಅಂತ ಹೇಳಿದ್ರಿ, ಹಲಸು ಅಂತ ಹೇಳಿದ್ರಿ, ಅದು ಯಾವ್ಯಾವ ದರದಲ್ಲಿ ಸಿಗ್ಬೋದು ಅಂತ? ಅಲ್ಲ, ಆಯಾ ಗಿಡ ಅಂದರೆ ಏಜ್ ಮೇಲೆ ಹೋಗ್ತದೆ ಅದು. ಹಾಂ, ಈಗ ಒಂದು 6 ತಿಂಗಳು ಗಿಡ ಇರ್ತದೆ, ಅದಕ್ಕೇನೊಂದು ರೇಟ್ ಫಿಕ್ಸ್ ಮಾಡಿರ್ತೀವಿ. 1 ವರ್ಷದ ಗಿಡ ಇರ್ತದೆ, ಅದಕ್ಕೇನೊಂದು ರೇಟ್ ಫಿಕ್ಸ್ ಮಾಡಿರ್ತೀವಿ. ಯಾಕೆಂದರೆ ಇವತ್ತು ತುಂಬ ಖರ್ಚುಗಳು, ಆಳು ಕಾಳಿಂದಲೂ ತುಂಬ ಖರ್ಚಿರ್ತದೆ. ಅದನ್ನು ನೋಡ್ಕೊಂಡು ನಾವು ರೇಟ್ ಫಿಕ್ಸ್ ಮಾಡ್ತೀವಿ. ರೇಟ್ ಫಿಕ್ಸ್ ಮಾಡಿ ಹೇಳ್ತೀರಾ? ಹೌದು ಹೌದು, ಅವರಿಗೆ ಎಲ್ಲೋ ಅವರಿಗೆ ರೈತರಿಗೆ ಹೊರೆ ಆಗಬಾರ್ದು. ಆಧಾರದಲ್ಲಿ ನೀವು ಹೇಳ್ತೀರಾ ಸರ್? ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಹಿತಕಾರಿ ನರ್ಸರಿ, ಡಿಬಿಟಿ ಮತ್ತು NHB ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ. ಮಾವು, ಸೀಬೆ, ಚಿಕ್ಕು, ಹಲಸು, ನಿಂಬೆ, ಪಪ್ಪಾಯಿ, ಮೆಕಡೇಮಿಯಾ, ಗೋಡಂಬಿ, ಬಟರ್ಫ್ರೂಟ್, ಜಂಬು ನೇರಳೆ, ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಕಾಳುಮೆಣಸು ಇತ್ಯಾದಿ. ಬಾಳೆ, ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ನಗರ ಕೃಷಿ ಗಿಡ ಸಲಕರಣೆಗಳು, ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು, ಪರಿಣಿತರಿಂದ ನಿರ್ವಹಣೆ, ಸ್ವಂತದ ತಾಯಿ ಮರಗಳು, ಹಣ್ಣುಗಳ ಪ್ರಪಂಚ, ಹಿತಕಾರಿ ನರ್ಸರಿ. ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ
ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್ ಸರಿಗ ನೀವು ಮದರ್ ಬ್ಲಾಕಲ್ಲಿ ಏನೇನು ಯಾವ್ಯಾವ ಗಿಡಗಳನ್ನು ಈಗ ಸದ್ಯಕ್ಕೆ ಇದಾವೆ ಸರ್ ನಿಮ್ಮ ಹತ್ರ ಈ ಮದರ್ ಬ್ಲಾಕ್? ನೋಡಿ, ಇದು ಸುಮಾರು ಒಂದು 5 ವೆರೈಟಿ ಹಲ್ಸ್ ಇದೆ. ಇದು ಒಂದೊಂದು ಲೈನಲ್ಲಿ ಒಂದೊಂದು ವೆರೈಟಿ ಹಾಕಿದ್ದೀನಿ. ಫಸ್ಟ್ ಹಲ್ಸ್ ಇದೆ, ಹಲ್ಸ್ ಇದೆ. ಆಮೇಲೆ ಇನ್ನೇನಿದೆ? ಆಮೇಲೆ NMK ಸೂಪರ್ ಗೋಲ್ಡ್ ಇದೆ, ಸೀತಾಫಲ. ಆಮೇಲೆ ನಿಮಗೆ ತಾಯಿಪಟ್ಟಿ ಕಟ್ಟಿಮನಿ ಮ್ಯಾಂಗೋ ಅಂತ ಒಂದು ಥೈಲ್ಯಾಂಡಿಂದು ಹಲಸು, ಸಾರಿ ಮ್ಯಾಂಗೋ, ಇದು ಮಾವು. ತಾಯಿಪಟ್ಟಿ ಕಟ್ಟಿಮನಿ ಮ್ಯಾಂಗೋ ಅಂತೇಳಿ ಅದೊಂದು ಥೈಲ್ಯಾಂಡಿಂದ ಒಂದು ವೆರೈಟಿ ಮ್ಯಾಂಗೋ, ಆಲ್ ಸೀಸನ್. ಓಕೆ, ವರ್ಷದಲ್ಲಿ 3 ಟೈಮ್ ಬರ್ತದೆ. ಓಕೆ, ಮತ್ತು ಬಟರ್ ಫ್ರೂಟ್ ಇದೆಯಾ ಸರ್? ಬಟರ್ ಫ್ರೂಟ್ ಇದೆ. ಆಮೇಲೆ ನಿಮಗೆ ಮೆಕಡಮಿಯಾ ಇದೆ. ಆಮೇಲೆ ನಿಮಗೆ ರಂಬುಟಾನ್ ಇದೆ, ಮ್ಯಾಂಗೋಸ್ಟಿನ್ ಇದೆ. ಮ್ಯಾಂಗೋಸ್ಟಿನ್. ಹಾಂ. ಆಮೇಲೆ ಆ್ಯಪಲ್ ಇದೆ. ಆ್ಯಪಲ್ ಇದೆ. ಆ್ಯಪಲ್. ಆಮೇಲೆ ಬಿಳಿ ನೇರಳೆ ಇದೆ. ಹಾಂ. ಅಪ್ಪೆ ಮಿಡಿ ಇದೆ. ಓಕೆ. ಈ ಥರ ಎಲ್ಲ ಥರದ ನಾವು ಕ್ರಾಪ್ಗಳನ್ನು ಕೂಡ ತುಂಬ ಇಲ್ಲಿ ಮದರ್ ಬ್ಲಾಕಲ್ಲಿ ಮೇಂಟೈನ್ ಮಾಡಿದೆ. ಸರಿಗ ಮೊದಲನೇದಾಗಿ ಹಲ್ಸು ಅಂತ ಬಂದಾಗ ಯಾವ್ಯಾವ ತಳಿಗಳನ್ನು ನೀವು ಮದರ್ ಬ್ಲಾಕಲ್ಲಿ ಮೇಂಟೈನ್ ಮಾಡಿದ್ದೀರಿ ಸರ್? ಈಗ ನಾನು ಯಾವುದೇ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಾದರೂ ಅನ್ಸೀಸನ್ ಬರೋವಂಥದ್ದು. ಓಕೆ. ಅಂದರೆ ಯಾವ ಸೀಸನ್ ಬಿಟ್ಟು ಬೇರೆ ಟೈಮಲ್ಲಿ ಯಾವಾಗ ಬರುತ್ತೆ ಅರ್ಲಿ, ಅಂಥ ವೆರೈಟಿಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಓಕೆ. ಅದರಲ್ಲಿ ಇದೊಂದು ಹೊಸ ವೆರೈಟಿ, ಇದು ಪ್ರಕಾಶ್ ಚಂದ್ರ ಅಂತ. ಪ್ರಕಾಶ್ ಚಂದ್ರ. ಆಮೇಲೆ ವಿಯೆಟ್ನಾಮ್ ಅರ್ಲಿ ಅಂತ ಕೇಳಿದ್ರಿ. ಪ್ರಕಾಶ್ ಚಂದ್ರ ವಿಯೆಟ್ನಾಮ್. ವಿಯೆಟ್ನಾಮ್ ಅಲ್ಲಿ ರುದ್ರಾಕ್ಷಿ ರೆಡ್, ರುದ್ರಾಕ್ಷಿ ರೆಡ್, ಮಂಕಳ ರೆಡ್, ಮಂಕಳ ರೆಡ್. ಆಮೇಲೆ ಸಿದ್ದು ಇದೆ, ಸಿದ್ದು ಶಂಕರ. ಆಮೇಲೆ ಭೈರಚಂದ್ರ, ಭೈರಚಂದ್ರ. ಈ ಥರ ತುಂಬ ವೆರೈಟಿಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಲಾಲ್ಬಾಗ್ ಮಧುರ ಅಂತಿದೆ. ಹಾಂ ಸರ್. ಈಗ ಪ್ರಕಾಶ್ ಚಂದ್ರ ಅಂತ ಇದು ತಳಿ ಹೇಳಿದ್ರಿ ಸರ್, ಇದ್ರ ಈ ತಳಿದ ವಿಶೇಷತೆ ಏನು ಸರ್? ಇದು ಸರ್ ಈ ತಳಿ ಯಾತಂದರೆ ಇದು ನಿಮಗೆ ಸುಮಾರಾಗಿ ಒಂದು ಮರದಲ್ಲಿ ಈ ಥರ ಹೀಗೆ ನೋಡಿರ್ಬೋದು. ನೀವು ಇದೆಲ್ಲ ನಾವು ಆಲ್ಮೋಸ್ಟ್ ಈಗ ಮುಗಿತಾ ಬಂತು. ಇದರಲ್ಲಿ ಸುಮಾರು ಒಂದು 800 ಕೆಳಗಡೆ ಎಲ್ಲ ಕಾಣುತ್ತೆ ನಿಮಗೆ. ಓಕೆ. ಸುಮಾರು ಒಂದು 5-10 ಕಾಯಿ ಒಂದು ಗಿಡದಲ್ಲಿ, ಈ ಸಣ್ಣ ಗಿಡದಲ್ಲೇ ಬಿಡ್ಬೋದು. ಬಟ್ ಕ್ವಾಲಿಟಿ ವೈಸ್ ಬರಬೇಕು ಅಂದರೆ ಅದರಲ್ಲಿ ಅಂದರೆ ಕ್ಲೀನಾಗಿರುವಂಥದ್ದನ್ನು ಮಾತ್ರ ಬಿಡಬೇಕಾಗುತ್ತೆ, ಉಳಿದಿದ್ದನ್ನು ತೆಗಿಬೇಕಾಗುತ್ತೆ. ತೆಗಿಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಒತ್ತಾಗಿರೋದನ್ನೆಲ್ಲ ತೆಗೆದು ಕ್ಲೀನಾಗಿ ಅದಕ್ಕಾಗ ಒಂದು ತೊಟ್ಟಲ್ಲಿ ಒಂದೇ ಕಾಯಿ ಇಡಬೇಕು. ಆ ಥರ ಇದು ಮಾಡಬೇಕು, ಮೇಂಟೈನ್ ಮಾಡಬೇಕು. ಇದು ಲೈಟ್ ಕೇಸರಿ ಕಲರ್ ಇದೆ, ಲೈಟ್ ಕೇಸರಿ ಕಲರ್. ಹೌದು, ಪ್ರಕಾಶ್ ಅಂತ. ಹೌದು. ಆಮೇಲೆ ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿದೆ. ಆಮೇಲೆ ಇದ್ರದ್ದು ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬ ಚೆನ್ನಾಗಾಗಿದೆ. ವ್ಯಾಕ್ಯೂಮ್ ಡ್ರೈ ಆಗ್ಬಾರ್ದು ಅಥವಾ ಇದರಲ್ಲಿ ಏನಾದ್ರು ಐಸ್ ಕ್ರೀಮ್ ಆಗಿರ್ಬೋದು, ಪ್ರತಿಯೊಂದು ಏನೇನು ಇದ್ರ ಪ್ರಾಡಕ್ಟ್ ಮಾಡ್ಬೋದು ಎಲ್ಲದಕ್ಕೂ ಸೂಕ್ತವಾಗಿದೆ. ಇದು ನಮ್ಮ ಮಲೆನಾಡು ಭಾಗಕ್ಕೆ ಹಾಗೂ ಬಯಲುಸೀಮೆ ಭಾಗಕ್ಕೆ ಇದು ತುಂಬ ಒಳ್ಳೆ ಸೂಕ್ತ ಅಂತ ಹೇಳ್ಬೋದು. ಸರ್, ಈಗ ಇದನ್ನು ಎಲ್ಲಿದ್ದು ತೊಗೊಂಬಂದ್ರಿ ಸರ್? ಸರ್, ಇದಿಲ್ಲಿ ಆನಂದ್ಪುರದ ಹತ್ರ ಒಬ್ಬರು ಪ್ರಕಾಶ್ ನಾಯ್ಕರ್ ಅಂತ, ಅವರು ಮಲೇಷ್ಯಾಕ್ಕೆ ಹೋದಾಗ ತಂದಿರೋಂಥ ವೆರೈಟಿ. ಓಕೆ. ಮಲೇಷ್ಯಾದಿಂದ ತಂದು ಇಲ್ಲಿ ಮಾಡಿದ್ದಾರೆ. ಹೌದು ಹೌದು. ಅವರೊಂದು ಒಂದು ಮದರ್ ಪ್ಲಾಂಟ್ ಹಾಕ್ಕೊಂಡಿದ್ರು, ಅದರಲ್ಲಿ ನಾನು ಅವ್ರ ಹತ್ರ ಒಂದು ಸ್ವಲ್ಪ ಕಟಿಂಗ್ಸ್ ತಂದು ನಾನೇ ಇಲ್ಲಿ ಗಿಡ ಡೆವಲಪ್ ಮಾಡ್ಕೊಂಡು ಡೆವಲಪ್ ಮಾಡಿದ್ದೀನಿ. ಸರ್, ಈಗ ಅದು ಸೈಜ್ ಎಷ್ಟು ಬರುತ್ತೆ ಸರ್? ನನ್ನಲ್ಲಿ ಒಂದು ಗಿಡ ಇತ್ತು ನಿಮಗೆ, ನಾನು ಅದನ್ನು ಪ್ರಕಾಶ್ ಚಂದ್ರ. ಈ ಯಾವ ಗಿಡ ಗೊತ್ತಾ ನೋಡಿ, ಇದೇ ಗಿಡದಲ್ಲಿ ಇದರಲ್ಲಿ ಸಾಧಾರಣವಾಗಿ 17 kg ಬಿಟ್ಟಿತ್ತು. ಒಂದು ಓಕೆ, ಒಂದು ಕಾಯಿ 17 kg ಬಿಟ್ಟಿತ್ತು. ಹೌದು. ಅಂದರೆ ನಿಮಗೆ ಒಂದೇ ಕಾಯಿ ಬಿಟ್ಟು ಆ ಸೈಜ್ ಬರ್ತದೆ. ಹಾಂ. ತುಂಬ ಕಾಯಿಗಳನ್ನು ಬಿಟ್ಟರೆ ನಿಮಗೆ ಒಂದು 5-8 kg ಒಂದು ಆವರೇಜ್. ಆವರೇಜಾಗಿ 5-8 kg. ಯಾಕಂದರೆ ಇವತ್ತು ಎಲ್ಲ ಫ್ಯಾಮಿಲಿ ಸಣ್ಣ ಫ್ಯಾಮಿಲಿ, 4-8 kg ಹಣ್ಣನ್ನು ಮಾಡಿದ್ರೆ ಮಾರ್ಕೆಟ್ ಈಸಿ ಆಗುತ್ತೆ. ಹೌದು. ಇದನ್ನು ಸ್ವಲ್ಪ ಲೇಟ್ ಸೀಸನಲ್ಲಿ ಬರುತ್ತಾ ಹೆಂಗೆ ಸರ್? ಇದು ಲೇಟ್ ಸೀಸನ್ ಅಲ್ಲ, ಲೇಟ್ ಸೀಸನ್ ಬರೋವಂಥದ್ದು ನಿಮಗೆ ಮಾರ್ಕೆಟ್ ಸಿಗಲ್ಲ, ಎಲ್ಲದೂ ಹಲಸು ಬಂದುಬಿಡ್ತದೆ ಮಾರ್ಕೆಟಿಗೆ, ಲೋಕಲ್ಲ ಸಿಗೋಂಥದ್ದು. ಅವಾಗೇನಾಗುತ್ತೆ ನಿಮಗೆ 10 rupees 5 rupees ಕೇಳೋರು ಇರೋಲ್ಲ. ಬಟ್ ಸೀಸನ್ ಅಲ್ಲದೆ ಇರುವಂಥದ್ದು ಟೈಮ್, ಅನ್ಸೀಸನ್ಲಿ ಸಿಗುವಂಥದ್ದು ವೆರೈಟಿಗಳು ಏನಿದ್ದಾವೆ, ಉದಾಹರಣೆಗೆ ಇಂಥ ವೆರೈಟಿಗಳು ಇದಕ್ಕೆ ನೀವು ಹೇಳಿದಷ್ಟು ರೇಟ್ ತಗೊಳ್ತಾರೆ. ಓಕೆ. ಇದು ಯಾವಾಗ ಬರುತ್ತೆ ಸರ್? ಇದು ನಿಮಗೆ ಅಕ್ಟೋಬರ್ ನವಂಬರ್ಲ್ಲಿ ಒಂದ್ಸತಿ ಬರುತ್ತೆ. ಅಕ್ಟೋಬರ್ ನವಂಬರ್ ಈಗೂ ಬರುತ್ತೆ, ಅಕ್ಟೋಬರ್ ನವಂಬರ್ಲ್ಲಿ ಒಂದ್ಸತಿ ಬರುತ್ತೆ. 2 times ಬರುತ್ತೆ ಇದು. 2 times ಬರುತ್ತೆ. ಅಂದರೆ ಬೇಸಾಯನೂ ಅಷ್ಟೇ ಚೆನ್ನಾಗಿ ಮಾಡ್ಬೇಕು ನೀವು ಬುಡಕ್ಕೆ, ವರ್ಷಕ್ಕೆ 2 times ಬೇಸಾಯ ಮಾಡಬೇಕು. ಅದಕ್ಕೆ ಗೊಬ್ಬರ ಗೂಡು ಎಲ್ಲ ಮಾಡಿದ್ರೆ ಖಂಡಿತ ಎರಡು ಥರ ಬರುತ್ತೆ. ಇದು ನಾಟಿ ಮಾಡಿದ ಎಷ್ಟು ವರ್ಷಕ್ಕೆ ನಿಮಗೆ? ಸರ್, ನಮಗೆ ನಾಟಿ ಮಾಡಿ ಈ ವೆರೈಟಿ ಇದೆಯಲ್ಲ, ಅದೇ ಒಂಥರ ಹೈಬ್ರಿಡ್ ವೆರೈಟಿ ಅಂತಲೇ ಹೇಳ್ಬೋದು. 2 ವರ್ಷಕ್ಕೆ ಸ್ಟಾರ್ಟ್ ಆಯಿತು. 2 ವರ್ಷಕ್ಕೆ ಸ್ಟಾರ್ಟ್ ಆಯಿತು. ಹೌದು. ಬಟ್ 3 ವರ್ಷದಿಂದ ಬಿಡ್ತಾ ಇದ್ದೀನಿ ನನಗೆ. ಹೋದ ಸಲ ಕಿತ್ತಾಕಿದ್ದೆ, ಈ ವರ್ಷ ಅದರಿಂದ ಬಿಡ್ತಾ ಇದ್ದೀನಿ. ಓಕೆ. 3 ವರ್ಷದಿಂದ ಕಾಯಿ ಬಿಡ್ತಾ ಇದ್ದೀರಾ? 2 times ಬರುತ್ತೆ. ಸರ್, ಈಗ ಪ್ರಕಾಶ್ ಚಂದ್ರ ಆಯ್ತು ಸರ್, ಸಿದ್ದು ಹಲಸದು ಯಾವ ರೀತಿ ಇದೆ ಸರ್? ಸಿದ್ದು ಹಲಸು ನಾನು ನಿರೀಕ್ಷೆಯಲ್ಲಿದ್ದೀನಿ, ಅದರದ ಒಂದು ಇಳುವರಿಗೆ ನಾನು ನಿರೀಕ್ಷೆಯಲ್ಲಿದ್ದೀನಿ. ಯಾಕಂದರೆ 3 ವರ್ಷ ಆಯ್ತು ಅಷ್ಟೇ ಇನ್ನು. ಓಕೆ. ನೆಕ್ಸ್ಟ್ ಇಯರ್ 100% ಬರ್ಬೋದು ಅಂದ್ಕೊಂಡಿದ್ದೀನಿ.
ಯಾಕಂದರೆ ನೋಡಿ ನೀವು ನೋಡ್ಬೋದು ಅಷ್ಟು ಯಾವ ಥರ ಬೆಳೆದಿದೆ ಅಂತ ದೈತ್ಯಾಕಾರವಾಗಿ ಬೆಳೆದಿದೆ. ಬಟ್ ಹಲಸನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರೂ 25 ಅಡಿ 30 ಅಡಿ ಲೆಕ್ಕ ಹೇಳ್ತಾರೆ. ನಾನೊಂದು ಹೈ ಡೆನ್ಸಿಟಿಯಾಗಿ ಮಾಡಿದ್ದೀನಿ, ಆಲ್ಟ್ರಾ ಹೈ ಡೆನ್ಸಿಟಿಯಿಂದ. ಇದು ನೀವು 10 ಅಡಿ ಒಂದು ಗಿಡ ಹಾಕಿದ್ದೀನಿ ನಾನು, ನೀವು ಅಬ್ಸರ್ವ್ ಮಾಡ್ಬೋದು. 10 ಅಡಿ ಒಂದು ಗಿಡ ಹಾಕಿದ್ರು ಕೂಡ ನನಗೆ ಯಾವುದು ಗಿಡ ಇನ್ನೂ ಏನು ನನಗೆ ಅದು ಒತ್ತುವರಿಯಾಗಿ ಆ ಥರ ಏನು ಕಂಡಿಲ್ಲ. 10 ವರ್ಷದವರೆಗೆ ನಾನು ಇದೇ ಥರ ಇಳುವರಿ ತೆಗಿತೀನಿ. 10 ವರ್ಷದ ನಂತರ ಮದ್ದಿದ್ದು ಒಂದು ಕಟ್ ಮಾಡಿ ತೆಗೆಯುವಂಥ ಪ್ಲಾನಿಂಗ್ ಪ್ಲಾನಲ್ಲಿ. ಆಮೇಲೆ ಗಿಡ ದೊಡ್ಡದಾಗ್ತಾ ಮದ್ದಿದ್ದು ತೆಗೆದುಬಿಡೋದು. ಇದಕ್ಕೆ ಇದರಲ್ಲಿ ಯಾವ್ಯಾವ ತಳಿನ ನಾನು ಮಾಡಿದ್ರೆ ಮುಂದೆ ಆ ಥರ ರೈತರಿಗೆ ಮಾಡಿಸ್ಬೋದು ಅನ್ನೋದಕ್ಕೊಂದು ಮಾಡಲ್ ಪ್ಲಾಂಟೇಷನ್ ಇದು. ಓಕೆ ಸರ್, ಈಗ ಸಿದ್ಧದ ಇನ್ನೂ ಬರೋದ್ರಲ್ಲಿದೆ, ಶಂಕರ ಯಾವ ರೀತಿ ಇದೆ? ಶಂಕರನ್ನು ಕೂಡ ಕೆಂಪು ರೆಡ್ ವೆರೈಟಿ, ರೆಡ್ ವೆರೈಟಿ ಹೌದು, ಎಚ್ ಆರ್ ಅವರು ಬಿಡುಗಡೆ ಮಾಡಿರೋಂಥ ವೆರೈಟಿ. ಆಮೇಲೆ ರುದ್ರಾಕ್ಷಿ ರೆಡ್ ಅನ್ನೋದು ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಅದನ್ನು ಇದನ್ನು ಮಾಡಿದ್ರು, ಏನು ಆ ವೆರೈಟಿನ ರುದ್ರಾಕ್ಷಿ ರೆಡ್ ಅಂದರೆ ಸಣ್ಣದ ಸರ್, ಹೊಸನಗರ ಹತ್ರ ಇದೆ ಅದು. ಹೌದು, ಸಣ್ಣ ಅಂದರೆ 4-5 ಕೆಜಿ ಬಿಡುತ್ತೆ ಅಷ್ಟೇ. ಅಷ್ಟೇ, ಇಷ್ಟೇ, 3-4 ಕೆಜಿ ಅಷ್ಟೇ ಅದು. ಹಣ್ಣು ಒಬ್ಬ ಒಂದು ಫ್ಯಾಮಿಲಿ ತಿನ್ನುವಂಥ ಒಂದು ಒಳ್ಳೆ, ಓಕೆ, ಸಣ್ಣದಾಗಿ ಚೆನ್ನಾಗಿ ಸೊಳೆ ಬರುವಂಥದ್ದು ಒಂದು ಹಣ್ಣು. ಹೌದು, ಅದನ್ನು ಕಲರ್ಡ ಅಥವಾ ಕಲರ್ ಕಲರ್ ರೆಡ್ ಕಲರ್ ರೆಡ್ ಕಲರ್ ರೆಡ್ ಕಲರ್ ಬರುತ್ತೆ ಅದರಲ್ಲಿ. ಅದರಲ್ಲಿ 2 ಥರದ್ದಿದೆ, ಯೆಲ್ಲೋ ಇದೆ, ರೆಡ್ ಇದೆ. ಓಕೆ, ರೆಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನೊಂದು ಹೇಳಿದೆ ಸರ್, ಮಂಕಳ ರೆಡ್ ಅಂತ, ಅದನ್ನು ರೆಡ್ ಅದು ಅಷ್ಟೇ. ಸಾಗರದ ಹತ್ರ ಒಂದು ಕಡೆ ಮಂಕಳಲ್ಲಿ ಅಂತ ಅಲ್ಲಿದೊಂದು ಫೇಮಸ್ ಹಳ ವೆರೈಟಿ, ಅದು ಕೂಡ ಈಗ ನಮ್ಮ ಮಲೆನಾಡು ಭಾಗದವರಿಗೆ ಮತ್ತು ಬಯಲುಸೀಮೆಯವರಿಗೆ ತುಂಬ ಒಳ್ಳೆ ಒಂದು ವೆರೈಟಿ ಅದು. ವೆರೈಟಿ ಯಾಕೆಂದರೆ ಅದು ತುಂಬ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಅದರದ್ದು ಕಳೆಗಳು ಅಷ್ಟು ಗಟ್ಟಿ ಇರ್ತದೆ. ಈಗ ಹಲಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಹಲಸುಗಳು ಹೆಚ್ಚಿ 2 ದಿವಸಕ್ಕೆ ಎಲ್ಲ ಕೊಳ್ತೋದಂಗೆ ಆಗ್ಬಿಡುದು. ಇವೆಲ್ಲ ಕೀಪಿಂಗ್ ಕ್ವಾಲಿಟಿ ಇರುವಂಥ ಹಲಸುಗಳು. ಹಾಗಾಗಿ ಇದನ್ನು ರೈತರು ನಾವು ಏನೇ ರೇಟ್ ಹೇಳಿದ್ರು ಕೂಡ ತಗೊಳ್ಳುವಂಥ ವೆರೈಟಿಗಳು. ಇದನ್ನು ನಾವಾಗೇ ಮಾರ್ಕೆಟ್ ಮಾಡೋದು ಬೇರೆ, ರೈತರಾಗಿ ಹೊರಗಡೆ ಕಸ್ಟಮರಾಗಿ ಬಂದು ಕೇಳೋವಂಥ ವೆರೈಟಿಗಳು ಇದು ಬೇರೆ. ಓಕೆ, ಹಲಸಲ್ಲಿ ಅದು ಬರಬೇಕು ನಾನು ಹೇಳ್ತಾ ಇರೋದು. ಆ ಥರ ಬಂದಾಗ ಮಾತ್ರ ನಿಮ್ಮ ಹಲಸು ಮಾರ್ಕೆಟ್ ಆಗೋಕೆ ಸಾಧ್ಯ. ಸಾಧ್ಯ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ನ್ಯೂಆಲ್ಗಿ ನ್ಯಾನೋ ಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕಲ್ಪತರು ನರ್ಸರಿ, ರೋಗರಹಿತ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ ಗಿಡಗಳು, ಅಡಿಕೆ, ತೆಂಗು, ಹಲಸು, ಬಟರ್ಫ್ರೂಟ್, ಸೇಬು, ಅಪ್ಪೆಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಬುಕ್, ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು. ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ. ಅಧಿಕೃತ ತಳಿ, ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ. ಕಲ್ಪತರು ನರ್ಸರಿ, ತಾವರೆಕೊಪ್ಪ ಸಿಂಹಧಾಮ, ಶಿವಮೊಗ್ಗ.
ಸರಿ, ಈಗ ನಿಮ್ಮ ಮದರ್ ಬ್ಲಾಕಲ್ಲಿ ಮಾವುದು ಯಾವುದು ವೆರೈಟಿನ? ಮಾವಲ್ಲಿ ನಮ್ಮಲ್ಲಿ ಅಪ್ಪೆ ಮಿಡಿ ಮೇನ್ ಆಗಿ ಮಾಡ್ತಿರೋದು. ಆಮೇಲೆ ಒಳ್ಳೊಳ್ಳೆ ಹೊಸ ಹೊಸ ವೆರೈಟಿಗಳು, ಉದಾಹರಣೆಗೆ ಇದೊಂದು ತಾಯಿಪಟ್ಟಿ ಕಟ್ಟಿ ಮನಿ ಮ್ಯಾಂಗೋ ಅಂತ. ಏನು ಸರ್ ಅದು ಹಂಗಂದ್ರೆ? ಇದು ತಾಯಿಪಟ್ಟಿ ಕಟ್ಟಿ ಮನಿ ಮ್ಯಾಂಗೋ ಅಂದರೆ ಅದೊಂದು ಥೈಲ್ಯಾಂಡಿಂದ ವೆರೈಟಿ. ಇದು ಅರ್ಲಿ ಬರ್ತದೆ ಅಂದರೆ, ಇದು ನೋಡಿ ಇದು ಒಂದು ವರ್ಷದ ಗಿಡ. ಇದು ಒಂದು ವರ್ಷದ ಗಿಡಲ್ಲಿ ಸುಮ್ಮನೆ ಬಿಡಬಾರ್ದು ಆ್ಯಕ್ಚುಲಿ. ಒಂದು ವರ್ಷ ಎರಡು ವರ್ಷದ ನಂತರ ಬಿಟ್ಟರೆ ಒಳ್ಳೆಯದು. ನೋಡೋಣ ಅಂತ ಬಿಟ್ಟಿದ್ದೀನಿ ನೋಡಿ, ಅದು ಕಾಯಿ ಸೈಜ್ಗಳು ಎಲ್ಲ ನೋಡಿದೆ. ಆಮೇಲೆ ವರ್ಷ ಇಡೀ ಬರ್ತಾನೆ ಇರುತ್ತೆ, ಇದು ಹೂ ಬರ್ತಾ ಇರುತ್ತೆ, ಕಾಯಿ ಬರ್ತಾ ಇರುತ್ತೆ, ವರ್ಷ ಇಡೀ ಬರ್ತಾ ಇರುತ್ತೆ. ಒಂದು ಕಡೆ ನೀವು ಹೂ ಬಂತು ಮಿಡಿ ಹಣ್ಣು, ಇದೇ ಥರ ಕಂಟಿನ್ಯೂ ಇರ್ತದೆ ವರ್ಷ ಇಡೀ. ಹೌದು, ಸೀಸನ್ ಅಂತ. ಮಾವಿನಲ್ಲಿ ವರ ಅಂತ ಏನಾರು ರೈತನಿಗೆ ಸಿಕ್ಕದಾದ್ರೆ ಈ ವೆರೈಟಿ ಅನ್ಕೊಂಡಿದ್ದೀನಿ. ಓಕೆ, ವರ್ಷ ಪೂರ್ತಿ ಹೂ ಬಿಡುತ್ತೆ, ಕಾಯಿ ಬಿಡುತ್ತೆ. ಖಂಡಿತ ವರ್ಷ ಪೂರ್ತಿ ಫಸಲನ್ನು ತೆಗಿಬೋದು. ತಾಯಿಪಟ್ಟಿ ಕಟ್ಟಿ ಮನಿ ಮ್ಯಾಂಗೋ ಅಂದರೆ ಸೀಸನಲ್ಲಿ ಜಾಸ್ತಿ ಬಂದು ಇದರಲ್ಲಿ ಅನ್ಸೀಸನಲ್ಲಿ ಕಡಿಮೆ ಬರುತ್ತದೆ, ಈಲ್ಡ್ ಹೆಂಗೆ ಸರ್? ಇಲ್ಲ ಇಲ್ಲ, ಈಲ್ಡಲ್ಲಿ ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ. ಅಕಸ್ಮಾತ್ ಒಂದು ಕ್ರಾಪ್ ನಿಮಗೆ ಫೇಲ್ ಆದರೆ, ಈಗ ಕೆಲವು ಮಾವಲ್ಲಿ ಕೇಳಿರ್ಬೋದು ನೀವು, ಮೋಡ ಬಂದು ಮಳೆ ಬಂದು ಆ ಥರದಲ್ಲಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಇದು ಮೂರು ಕ್ರಾಪ್ ಬರೋದ್ರಿಂದ ಒಂದು ಕ್ರಾಪ್ ನಿಮ್ಗೆ ಆ ಥರ ವೇಸ್ಟ್ ಆದ ಕೂಡ ಇನ್ನೆರಡು ಕ್ರಾಪ್ ಅಂತೂ ಖಂಡಿತ ಬರುತ್ತೆ. ಇದ್ರದ್ದು ಏನು ಸ್ಪೆಷಾಲಿಟಿ ಇದೆ ಸರ್ ಇದ್ರ ಮಾವು? ಇದು ಏನಂದರೆ, ಇದಕ್ಕೆ ನೀವು ಬೇರೆ ಎಲ್ಲ ಮ್ಯಾಂಗೋಗಳಿಗೂ ಹುಳ, ಈ ಸೂಜಿ ಹುಳ ಅದು ಇದು ಹೊಡೆದು ಹುಳ ಹಾಳಾಗೋದು ಎಲ್ಲ ಇರುತ್ತೆ, ಬಟ್ ಈ ಮ್ಯಾಂಗೋ ಎಲ್ಲದಕ್ಕೂ ತಡ್ಕೊಳ್ತಾ ಇದೆ. ಹೌದು, ಇದು ಆ ಥರ ಕಂಪ್ಲೇಂಟ್ಗಳು ಕಮ್ಮಿ ಇದೆ ಇದರಲ್ಲಿ. ಓಕೆ, ಇದನ್ನು ಫಸ್ಟ್ ಸ್ಟ್ರೈಲ್ ಒಂದು ಕಡೆ ಒಂದು 10 ಗಿಡ ಹಾಕಿದ್ವಿ ನಮ್ಮ ಸ್ನೇಹಿತರ ತೋಟದಲ್ಲಿ, ಅಲ್ಲಿ ಚೆನ್ನಾಗಿ ಬಂತು. ಅದು ಬಂದ ಮೇಲೆ ಈಗ ನಾನು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಹೌದು, ಇದು ಹೊಸದಾಗಿ ನಮಗೂ ಹೊಸದಾಗಿ ಕೇಳ್ತಿರೋಂಥ ತಳಿ ಇದು. ಖಂಡಿತ. ಇದನ್ನು ರೈತರು ಮಾಡಿದ್ರೆ ಖಂಡಿತ ತುಂಬ ಒಳ್ಳೆಯ ಲಾಭ ಇದೆ. ಇದನ್ನು ಹೈ ಡೆನ್ಸಿಟಿಯಾಗಿ ಮಾಡ್ಬೋದು. ನೀವು ಬೇರೆ ಮ್ಯಾಂಗೋ ಥರ ದೈತ್ಯಾಕಾರ ಬೆಳ್ಕೊಂಡು ಕಾಯಿ ಬಿಡೋ ಅಂಥದ್ದು ಏನಿಲ್ಲ. ಸ್ಟಾರ್ಟಿಂಗಿಂದನೇ ಇದು ಅಷ್ಟು ಇದೆ, ಕಿತ್ತಾಕಿದಷ್ಟು ಬರ್ತಾ ಇರುತ್ತೆ ಇದು. ಓಕೆ, ಹೂವನ್ನು ಹಾಗಾಗಿ ಒಂದು ನಮ್ಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟ್ ಮಾಡ್ಕೊಂಡು ನೀವು ಇಳುವರಿ ಸ್ಟಾರ್ಟ್ ಮಾಡಿಸ್ಕೊಂಡು ಇದು ಇಳುವರಿಗೆ ನಾವು ಬಿಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆ ಕಮರ್ಷಿಯಲ್ ಬೆಳೆ ಇದು. ಮತ್ತೆ ಇನ್ನೇನಿದೆ ಸರ್ ಮಾವುದಲ್ಲಿ? ಮಾವಿನಲ್ಲಿ ತುಂಬ ಮಲ್ಲಿಕಾ, ಅಪೂಸು, ಆಮೇಲೆ ಹೇಮಪಸಂದು ತುಂಬ ಥರದ್ದಿದೆ ಈಗೆಲ್ಲ, ಕೇಸರು ಆ ಥರ. ಬಟ್ ನನಗೆ ಎಲ್ಲ ಮ್ಯಾಂಗೋ ಅಂತ ಈ ಮ್ಯಾಂಗೋ ಇಷ್ಟ ಆಗಿದೆ. ಇದನ್ನು ನಾನು ಈಗ ತುಂಬ ಜನ ರೈತರಿಗೆ ಅಪ್ಪೆ ಮಿಡಿ ಮಾಡಿಸ್ತಾ ಇದ್ದೀನಿ, ಅದು ಬಿಟ್ಟರೆ ನಾನು ಹೆಚ್ಚಾಗಿ ಇದನ್ನೇ ಮಾಡಿಸೋಣ ಅಂತೇಳಿ ಪ್ಲಾನಿಂಗಲ್ಲಿ. ಸರ್, ಈಗ ನಿಮ್ಮ ಮದರ್ ಬ್ಲಾಕಲ್ಲಿ ಸೀತಾಫಲದ ಯಾವ ತಳಿನ ಮೇಂಟೈನ್ ಮಾಡ್ತೀವಿ? ಇದು ಮಹಾರಾಷ್ಟ್ರದಲ್ಲಿ ಹೋಗಿ ತಂದಿರೋಂಥ ಒಂದು ವೆರೈಟಿ, ಅದನ್ನು NMK ಸೂಪರ್ ಗೋಲ್ಡ್ ಅಂತ ಕೇಳಿರ್ಬೋದು ನೀವು. ಈ ತಳಿ ಇದು ಏನು ವಿಶೇಷತೆ? ಇದು ಏನು ವಿಶೇಷತೆ ಅಂದರೆ, ನಿಮಗೆ ನೀರಿಲ್ಲದೆ ಇದ್ದರೂ ಕೂಡ ಇದು ಸಾಯಲ್ಲ. ಇದು ಇದು ಯಾವಾಗ ಮಳೆ ಬರುತ್ತೋ ಆಟೋಮೆಟಿಕ್ಕಾಗಿ ನೀವು ಜಗಳೂರು ಆ ಕಡೆ ಎಲ್ಲ ನೋಡಿರ್ಬೋದು, ಇದು ಲೋಕಲ್ ಸೀತಾಫಲನ. ಓಕೆ, ಬರೀ ಕಾಡು ಬೆಳೆ ಆಗಿದೆ ಅಲ್ಲಿ. ಇದು ನಿಮಗೆ ಒಂದು ಹೊಸ ಒಂದು ವೆರೈಟಿ. ಇದು ಬೀಜ ಕಮ್ಮಿ ಇರ್ತದೆ, ಇದು ಸುಮಾರು 1 kg, 1.75 kg ಒಂದು KGವರೆಗೂ ಬರೋ ಸಾಧ್ಯತೆ ಇದೆ ಒಂದೊಂದು ಹಣ್ಣು. ಈ ಹಣ್ಣು ಯಾವ ಥರ ಅಂದರೆ, ನ್ಯಾಚುರಲ್ ಐಸ್ ಕ್ರೀಮಿಗೆ ಆಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿದ್ದಾರೆ ಇದರಲ್ಲಿ, ಜ್ಯೂಸ್ಗಳು ಅದಿದ್ದೆಲ್ಲ. ಈ ಹಾಗಾಗಿ ಇದು ಒಂದು ಒಳ್ಳೆ ಕಮರ್ಷಿಯಲ್ ಬೆಳೆ, ಯಾಕಂದರೆ ನೀರು ಇಲ್ಲಪ್ಪ ನನಗೆ, ನಮ್ಮ ಜಾಗ ಖಾಲಿ ಬಿಡೋವಂಥವ್ರಿಗೆ ಇದೆಲ್ಲ ಒಳ್ಳೆ ಒಂದು ಒಳ್ಳೆ. ಹೌದು, ಈ ಇದು ಹೆಂಗಿರುತ್ತೆ ಸರ್ ಈ ತಳಿದು ಏನು ಇದು ಅಂತ? ಅಲ್ಲ, ಈ ತಳಿ ನಾನು ಹೇಳ್ದಲ್ಲ ನಿಮಗೆ, 1.25 kg 1 kg ಬಿಡ್ತದೆ ಹಣ್ಣು ಒಳಗಿನ. ಬೀಜ ಕಮ್ಮಿ, ಬೀಜ ಸೀತಾಫಲ ಅಂದರೆ ಕೆಲವೊಂದಷ್ಟು ಜನ ಅದನ್ನು ತಿನ್ನಕ್ಕೆ ಅಂತ ಅಸಹ್ಯ ಪಡ್ತಾರೆ, ಯಾಕಂದ್ರೆ ಬೀಜ ಜಾಸ್ತಿ ಇರುತ್ತೆ. ತಿನ್ನ ಈ ಹಣ್ಣನ್ನು ತಿಂದರೆ ತುಂಬ ಸ್ವೀಟ್ ಇದೆ, ಸ್ವೀಟ್ ಶುಗರ್ ಇದ್ದವರು ತಿನ್ಬೋದು, ಶುಗರಿಗೆ ಯಾವುದೂ ಎಫೆಕ್ಟ್ ಆಗಲ್ಲ ಇದು, ಹಾಗಾಗಿ ಇದು ಒಳ್ಳೆ ಫೀಚರ್ ಇರುವಂಥ ಒಂದು ಹಣ್ಣು. ಓಕೆ, ರೋಗ ಕೀಟದ್ದು ಏನಾದರೂ ಇದಕ್ಕೆ ಸಣ್ಣಕ್ಕೊಂದು ಹುಳ ಹೊಡಿತದೆ, ಅದು ಟೀ ಸೊಳ್ಳೆ ಟೈಪ್. ಅದಕ್ಕೆ ಮುಂಚೆ ಪ್ರಿಕಾಷನ್ ಆಗಿ ಅದಕ್ಕೆ ಏನಾದ್ರು ಔಷಧಿ ಗಿಸ್ತಿ ಮಾಡ್ಕೊಂಡ್ರೆ ಆರ್ಗ್ಯಾನಿಕಲ್ಲಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸರ್, ಈಗ ನೀವು ಬಟರ್ಫ್ರೂಟಲ್ಲಿ ಯಾವ ತಳಿಗಳನ್ನು ಇಲ್ಲಿ ನೋಡಿ? ಬಟರ್ಫ್ರೂಟ್ ಅಂದರೆ ನಿಮಗೆ ಹೆಚ್ಚಿನದಾಗಿ ಮಳೆಗಾಲದಲ್ಲಿ ಬರೋದೇ ಜಾಸ್ತಿ, ನೀವು ಮಡಿಕೇರಿ ಊಟಿ ಕಡೆ ಹೋಗಿ. ಬಟ್ ನಾನೇನು ಮಾಡಿದ್ದೀನಿ ಅಂದರೆ ಅದರಲ್ಲೂ ಬೇಸ್ಗೆಲಿ ಬರೋವಂಥದ್ದು. ಓಕೆ, ಅಂಥ ವೆರೈಟಿಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ನೋಡಿ, ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ನೋಡಿ ಮುಗಿತಾ ಬಂತು. ಆ ವೆರೈಟಿಗಳು ನೋಡಿ, ಆ ವೆರೈಟಿಗಳು ನೋಡಿ, ಇದು ಒಂದೊಂದು ಸುಮಾರು 8 ವೆರೈಟಿಗಳನ್ನ ಕಲೆಕ್ಟ್ ಮಾಡಿದ್ದೀನಿ ನಾನು. ಇವು ಹೆಂಗೆ ಅಂದರೆ ಬೇಸ್ಗೆಲೇ ಮುಗಿದುಬಿಡ್ತದೆ ನಿಮಗೆ, ಅಪ್ಟು June 15 ನನ್ನೆಲ್ಲ ಕಂಪ್ಲೀಟ್ ನನ್ನ ತೋಟದಲ್ಲಿ ಮುಗಿದು ಬಿಡ್ತದೆ ಹಣ್ಣು. ಅಂಥ ವೆರೈಟಿಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ನೀವು ನಿಮಗೆ ಜ್ಯೂಸಿಗೆ ಜಾಸ್ತಿ ಹೋಗ್ತಾ ಇರೋದು, ಈಗ ಯಾರು ಬಟರ್ಫ್ರೂಟ್ ಬೆಳೆದ್ರು ಫಸ್ಟ್ ಮೇಯ್ನಾಗಿ ಜ್ಯೂಸಿಗೆ ಹೋಗ್ತಾ ಇರೋದು. ಒಂದು ಸತಿ ಜ್ಯೂಸ್ ಕುಡಿದವನು ಬೇರೆ ಜ್ಯೂಸ್ ಕುಡಿಯಲ್ಲ ಇವತ್ತು, ನಿಮ್ಗೆ ಗೊತ್ತಿರ್ಬೋದು ಅದಷ್ಟು ಅವೇರ್ನೆಸ್ ಬಂದಿದೆ ಇದರಲ್ಲಿ. ಓಕೆ, ಹಾಗಾಗಿ ಬಟರ್ಫ್ರೂಟು ತುಂಬ ಒಳ್ಳೆಯ ಒಂದು ಫ್ಯೂಚರ್ ಇರುವಂಥ ಬೆಳೆ ಇದು. ಬೆಳೆ ಇದು ನಾನು ಹೈ ಡೆನ್ಸಿಟಿಗಾಗಿ ಮಾಡಿದ್ದೀನಿ, 10x10 ಮಾಡಿದ್ದೀನಿ. ಈ ಥರ ಮಾಡ್ಬೋದು ರೈತರಿಗೆ ಅಂತ ತೋರ್ಸೋಕ್ಕೋಸ್ಕರ ಇದೊಂದು ಮಾಡೋ ಪ್ಲಾಂಟೇಷನ್ ಮಾಡೋದು.
ಹ್ಯಾಸ್ ವೆರೈಟಿ ಇದೆಯಾ? ಹ್ಯಾಸ್ ವೆರೈಟಿನೂ ಇದೆ. ನಂದು ಇನ್ನೊಂದು ಫಾರಮ್ ಇದೆ, ಅಲ್ಲಿ ಸುಮಾರು ಒಂದು 5 ಎಕರೆ ಜಾಗದಲ್ಲಿ ನಾನು ಹ್ಯಾಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ಅದ್ರದ್ದು ಏನು ಲಕ್ಷಣ ಸರ್? ಅದು ನಿಮಗೆ ಹ್ಯಾಸ್ ಇದು ಬಟರ್ಫ್ರೂಟಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಕೀಪಿಂಗ್ ಕ್ವಾಲಿಟಿ ಇರೋಲ್ಲ. ಹ್ಯಾಸಲ್ಲಿ ಏನಾಗುತ್ತೆ ಅಂದರೆ ನಿಮಗೊಂಥರ ರಬ್ಬರ್ ಥರ ಇರುತ್ತೆ, ಅದು ರಬ್ಬರ್ ಹಣ್ಣನ್ನು ಕುಯ್ದ ಮೇಲೂ ರಬ್ಬರ್ ಥರನೇ ಇರುತ್ತೆ. ಈ ಕೆಲವು ಬಟರ್ಫ್ರೂಟ್ ಏನಾಗುತ್ತೆ, ಒಂದು ಸೈಡ್ ಹಣ್ಣಾಗುತ್ತೆ, ಒಂದು ಸೈಡ್ ಇದಾಗಲ್ಲ, ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ ಅದರಲ್ಲಿ. ಬಟ್ ಹ್ಯಾಸಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು. ಈ ಮಾಲ್ಗಳಲ್ಲಿ ಹೊಸ ಈ ಹೊಸ ಇದು ಅಂದರೆ ಇದು ಮಾರ್ಕೆಟ್ ಮಾಡೋಂಥ ಕೆಲವೊಂದು ಏರಿಯಾದಲ್ಲಿ ಕೀಪಿಂಗ್ ಕ್ವಾಲಿಟಿ ಕೇಳ್ತಾರೆ. ಓಕೆ, ಈ ಮಾಲ್ಗಳಲ್ಲೆಲ್ಲ ಜಾಸ್ತಿ ಓಡ್ತಾ ಇರೋಂಥದ್ದು ಹ್ಯಾಸಿಗೆ. ಹ್ಯಾಸ್ ಯಾಕೆಂದರೆ ಅದರದ್ದು ಹಣ್ಣು 100 ರಿಂದ 200 ಗ್ರಾಮ್ ಇರ್ತದೆ, ಒಂದು ಫ್ಯಾಮಿಲಿಗೂ ಕೂಡ ಸಾಕಾಗಷ್ಟು ಅಷ್ಟೇ ಇರುತ್ತೆ ಸೈಜು. ಆಮೇಲೆ ಚೆನ್ನಾಗಿ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದ ಅದು ಚೆನ್ನಾಗಿ ರನ್ ಆಗ್ತದೆ. ಬಟ್ ನಮಗೆ ಈ ಲೋಕಲ್ ವೆರೈಟಿಗಳಿದಾವಲ್ಲ, ಇವು ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಲೋಕಲ್, ಯಾಕೆಂದರೆ ಜ್ಯೂಸ್ ಅಂಗಡಿ ನಿಮಗೆ ಹ್ಯಾಸನ್ನು ತಗೊಳ್ಳಲ್ಲ ಅದು, ಯಾಕಂದರೆ ಅದಕ್ಕೆ ತುಂಬ ಕಾಸ್ಟ್ಲಿ ಇರ್ತದೆ ರೇಟ್. ಈ ಲೋಕಲ್ ವೆರೈಟಿಗಳನ್ನು ಹಾಕಿದಾಗ ಎಲ್ಲ ಒಂದು ವರ್ಗದವರಿಗೂ ಕೂಡ ಇದು ಸಿಗುವಂಥದ್ದು ಒಂದು ಹಣ್ಣು. ಇದು ನಿಮಗೆ ಈ ವರ್ಷ ನೋಡಿ ನಮ್ಮಲ್ಲೇ ಸ್ನೇಹಿತರು ನಮ್ಮದೊಬ್ಬರದು ಸ್ನೇಹಿತರು 100 ಎಕರೆ ಮೇಲೆ ಇಳುವರಿ ಬರ್ತಾಯಿದೆ ಅವ್ರದ್ದು. ಮಿನಿಮಮ್ಮು ಅವರು 150 ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು ಅಪ್ ಟು ಬೇಸಿಗೆ ಲಾಸ್ಟ್ ಬಿಸಿಲು ಬರೋ ಟೈಮಲ್ಲಿ 300ವರೆಗೂ ಮಾರಿದ್ದಾರೆ. ಓಕೆ, ಸ್ಪಾಟಲ್ಲಿ ಕೆಜಿ. ಸರ್, ಈಗ ಮೆಕಾಡಿಯಮದಲ್ಲಿ ನೀವು ಯಾವುದು ತಳಿಗಳನ್ನು ಇಲ್ಲಿ ಹಾಕಿದ್ದೀರಾ ಸರ್? ಸರ್, ಇದರಲ್ಲಿ ಇಂಟರ್ಪೋಲಿಯಾ ಅಂತಿದೆ, ಬಿಮೌಂಟ್ 816 ಇದೆ, 814 ಇದೆ, A4 ಅಂತಿದೆ. ಓಕೆ, ಇದು ಸುಮಾರು ಒಂದು 17-18 ವೆರೈಟೀಸ್ ಇದೆ. M44 ಅಂತಿದೆ ಮೆಕಾಡಿಯಮದಲ್ಲಿ. ಇದು ಇಂಟರ್ಪೋಲಿಯಾ ಅಂತ ಒಂದು ವೆರೈಟಿ ಇದು. ಓಕೆ, ಇದು ಹಾಕಿ ಸುಮಾರು ನಮ್ದು ಈಗ 1 ವರ್ಷ ಆಯಿತು ಗಿಡ. ಹಾಂ, 1 ವರ್ಷಕ್ಕೆ ಈ ಥರ ಬಂದಿದೆ. ಓಕೆ, ಈ ತಳಿದು ಏನು ವಿಶೇಷತೆ ಸರ್ ಇಂಟರ್ಪೋಲಿಯಾ? ಇಂಟರ್ಪೋಲಿಯಾ ಅನ್ನೋದು ಗಿಡದ ಒಳಗಡೆ ಬಿಡುವಂಥದ್ದು, ಇದು ಗಿಡದ ಒಳಗಡೆ ಕಾಯಿಗಳು ಬಿಡುವಂಥದ್ದು. ಈ ನಿಮಗೆ ಇದರಲ್ಲಿ ಈಗ ತುಂಬ ಹೊಸ ಹೊಸ ವೆರೈಟಿಗಳು ಬಂದಿವೆ. ಅದನ್ನು ಈಗ ಹೊರಗಡೆಯಿಂದೆಲ್ಲ ತರಿಸಿದ್ದೀವಿ. ಕೀನ್ಯಾದಿಂದ ಒಂದಷ್ಟು ಬೀಜ ಬಂದಿದೆ, ಕೆಲವೊಂದಷ್ಟು ಥೈಲ್ಯಾಂಡಿಂದ ಬಂದಿದೆ. ಓಕೆ, ಈ ವೆರೈಟಿಗಳಲ್ಲಿ ಇಂಪ್ರೂವ್ ವೆರೈಟಿಗಳು ಅವೆಲ್ಲ, ಸುಮಾರು 200 ಕಿಲೋ ತನಕನು ಬಿಟ್ಟಿರೋಂಥ ವೆರೈಟಿಗಳೆಲ್ಲ ಇದ್ದಾವೆ ಸರ್. ಈಗ ಕಮರ್ಷಿಯಲಿ ಹಾಕ್ಬೇಕಂದ್ರೆ ಯಾವ ವೆರೈಟಿ ನೀವು ಸಜೆಸ್ಟ್ ಮಾಡ್ತೀರಾ? ಅದೇ ಅಂತ ಬಿಮೌಂಟ್ 816, 814, A4, M44 ಇವೆಲ್ಲ ಒಳ್ಳೊಳ್ಳೆ ವೆರೈಟಿ, ಒಳ್ಳೊಳ್ಳೆ ವೆರೈಟಿ. ಅವ್ರ ನಟ್ಸ್ಗಳು ನಿಮಗೆ 20 ಗ್ರಾಮ್ವರೆಗೆ ಬರ್ತದೆ. ಓಕೆ, ಒಂದು ನಟ್ಸ್ ಒಂದು 75-90 ಕಾಯಿಗೆಲ್ಲ 1 ಕೆಜಿ ಆಗುತ್ತೆ. ಕೆಜಿ ಅಂಥ ವೆರೈಟಿಗಳನ್ನು ಹಾಕಿದ್ರೆ ಮಾತ್ರ ಮೆಕಡಮ್ ಮೇಲೆ ಸಕ್ಸಸ್ ಆಗೋ ಸಾಧ್ಯ. ಸರ್, ಈಗ ಶ್ರೀಗಂಧದಲ್ಲಿ ಯಾವ ತಳಿಗಳನ್ನು ಹಾಕಿದ್ದೀರಾ? ಶ್ರೀಗಂಧದಲ್ಲಿ ನಿಮಗೆ ತಳಿ ಅಂತ ತುಂಬ ಥರದ್ದಿದೆ ಇದರಲ್ಲಿ. ಓಕೆ, ನೀವು ಇಲ್ಲಿ ಯಾವುದು? ಬಟ್ ನಮ್ಮಲ್ಲಿ ಕಮರ್ಷಿಯಲಾಗಿ ಅಂತಂದರೆ 35-40 ವರ್ಷದ ಮರಗಳದ್ದು ಸೀಡ್ಸ್ ತಂದು ನಾನು ಅದನ್ನು ಡೆವಲಪ್ ಮಾಡಿ ನಾನು ಹಾಕಿದ್ದೀನಿ. ಶ್ರೀಗಂಧಕ್ಕೆ ಸಪೋರ್ಟಿಂಗ್ ಆಗಬೇಕು. ಓಕೆ, ಅದಕ್ಕೆ ಈಗ ಒಂದೊಂದು ಗಿಡ ಒಂದೊಂದು ಥರ ನಾನು ಎಲ್ಲ ಹಾಕಿ ನೋಡಿದ್ದೀನಿ. ನೀವೆಲ್ಲದು ಸೀತಾಫಲ, ರಂಬುಟಾನು, ಬಟರ್ಫ್ರೂಟು, ಇದರಲ್ಲಿ ಲಕ್ಷ್ಮಣ ಫಲ ಅಂತಿದೆ, ಸೀತಾಫಲ ಇದೆ, ಆಮೇಲೆ ರಂಬುಟಾನ್ ಇದೆ, ಬಟರ್ಫ್ರೂಟ್ ಇದೆ, ತಾಯಿಪಟ್ಟಿ ಕಟ್ಟಿಮನಿ ಮ್ಯಾಂಗೋ ಅಂತಿದೆ, ಆಮೇಲೆ ನಮ್ಮಲ್ಲಿ ತುಂಬ ಥರದ ಪೇರ್ಲೆಗಳಿದ್ದಾವೆ, ಆಮೇಲೆ ಮೆಕಡೋಮಿಯಾ ಡ್ರೈನರ್ಸಲ್ಲಿ ಇರೋವಂಥದ್ದು, ಆಮೇಲೆ ನಿಮಗೆ ಲಾಂಗಾನ್ ಅಂತ ಒಂದು ವೆರೈಟಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಥರ ತುಂಬ ಹೊಸ ಹೊಸ ಕ್ರಾಪ್ಗಳನ್ನು ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿ ಮಾಡಿ ನನಗೆ ಬಂದು ನನಗೆ ಸ್ಯಾಟಿಸ್ಫೈ ಆಗಿ ನನಗೆ ಇಳುವರಿ ಬಂದ ಮೇಲೆ ನಾನು ರೈತರಿಗೆ ಮಾಡಿಸ್ತೇನೆ. ಸರ್, ನಮಗೆ ಇಷ್ಟೊತ್ತು ನಿಮ್ಮ ನರ್ಸರಿಯ ಕುರಿತು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿರ್ತೀರಾ ಸರ್. ಯಾವ್ಯಾವ ನೀವು ಬೆಳೀತಾ ಇದ್ದೀರಾ, ಹೇಗೆ ಬೆಳೆದ್ರಿ, ಯಾವ್ಯಾವ ಗಿಡಗಳನ್ನು ಇಲ್ಲಿ ಮಾಡ್ತಾ ಇದ್ದೀರಾ, ಹಾಗೆ ನೀವು ಒಂದು ಮದರ್ ಬ್ಲಾಕ್ ಅಂತ ಕೂಡ ಮಾಡಿದ್ದೀರಾ ಸರ್. ಅದು ಮದರ್ ಬ್ಲಾಕ್ ಕಮ್ ಒಂಥರ ಟ್ರಯಲ್ ಬ್ಲಾಕ್, ಅದು ಆ ರೀತಿನೂ ನೀವು ಮಾಡ್ಕೊಂಡಿದ್ದೀರಾ ಸರ್. ಇದನ್ನೆಲ್ಲ ಕುರಿತು ನಮ್ಮ ರೈತರಿಗೆ ಮಾಹಿತಿ ನೀಡಿದ್ದಕ್ಕಾಗಿ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ವೀಕ್ಷಕರ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಂತಿನಲ್ಲಿ ಯಾವ ರೀತಿ ನಮ್ಮ ಕಲ್ಪತರು ನರ್ಸರಿಯ ಮಾಲೀಕರಾಗಿರುವಂಥ ಶ್ರೀ ಆರ್ ಕೆ ಪ್ರಸನ್ನ ಅವರು ನಮಗೆ ಇದು ನರ್ಸರಿಯಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಮತ್ತು ಇವರು ಸಪ್ರೇಟ್ ಇವ್ರದೇ ಆದ ಒಂದು ಮದರ್ ಬ್ಲಾಕ್ ಇದೆ, ಅದರಲ್ಲಿ ಇವರು ಮದರ್ ಬ್ಲಾಕ್ ಕಮ್ ಅನ್ನೋದಕ್ಕಿಂತ ಒಂದು ಟ್ರಯಲ್ ಬ್ಲಾಕನ್ನೇ ಮಾಡ್ಕೊಂಡಿದ್ದಾರೆ. ಈ ಇಂಥ ಹಲವಾರು ಚಟುವಟಿಕೆಗಳಿಂದ ಈಗ ರೈತರಿಗೆ ಮೆಚ್ಚುಗೆಯನ್ನು ಪಡೆದಿರ್ತಾರೆ ಅವರು. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿರುವಂಥ ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿ ಅಂಗಳದ ಕಂತನ್ನು ಇಲ್ಲಿಗ ಮುಗಿಸೋಣ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.